ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮಾ ಸದ್ಗಮಯ, ತಮಸೋಮಾ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಬಗ್ಗೆ ಮಾತಾಡಿದೆ. ಅಶ್ವಿನಿ ನಕ್ಷತ್ರ ಮೇಷರಾಶಿ ಎಲ್ಲೆಲ್ಲಿ ಬಂದರೆ ಯಾವ್ಯಾವ ಘಟನೆಗಳು ಘಟಿಸ್ಬೋದು, ಅಥವಾ ಏನು ಮಾಡಬೇಕಾಗುತ್ತೆ, ನಮ್ಮ ಪಾರ್ಟ್ನರನ್ನು ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ನಾವೇನಪ್ಪ ಮಾಡ್ಕೋಬೋದು, ಅದರ ಬಗ್ಗೆ ಮಾತಾಡ್ತಿದ್ದೆ. ಇವತ್ತು ಮಕರ ರಾಶಿಯನ್ನು ಮಾತಾಡಿದ್ದೆ. ಸೊ ಮಕರ ರಾಶಿ ಬಗ್ಗೆ ಹೇಳಿದ್ದೆ ನಿನ್ನೆ. ಇವತ್ತು ಅದರ ಉಲ್ಟ ಧನುರಾಶಿಗೆ ಬಂದ್ಬಿಡೋಣ. ಧನುರಾಶಿ ಅಂದರೆ ಐದನೇ ಮನೆಯಲ್ಲಿ, ಸೊ ನಾಲ್ಕನೇ ಮನೆಯಲ್ಲಿ ಮೇಷರಾಶಿ, ಈಗ ಐದನೇ ಮನೆಯಲ್ಲಿ ಮೇಷರಾಶಿ ಅಲ್ವಾ. ಧನುರಾಶಿಯವರಿಗೆ, ಧನುರ್ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಐದನೇ ಮನೆಯಲ್ಲಿ ಮೇಷರಾಶಿ ಇರುತ್ತೆ. ಏನಿರ್ತಪ್ಪ ಅದರ ಆಟ್ರಿಬ್ಯೂಟ್ಸ್ ಖಂಡಿತ ಹೇಳಿಕೊಡ್ತೇನೆ ನಿಮಗೆ. ಅದರ ಜೊತೆಗೆ ಷಷ್ಠಗ್ರಹ ಕೂಟ ಅಲ್ವಾ, ಈಗಷ್ಟೇ ಆಗಿ ಹೋಯಿತು, ಅಲ್ಲಿ ಗ್ರಹಣ ಕೂಡ ಆಯಿತು. ಧನುರಾಶಿಯಲ್ಲಿ ಆರು ಗ್ರಹಗಳು ಕೂಡಿಕೊಂಡಿರುವಂಥದ್ದು ಸಪ್ತಗ್ರಹ ಕೂಟ ಒಟ್ಟಿಗೆ ನೋಡಲಿಕ್ಕೆ ಹೋದೆ, ಯಾಕಂದರೆ ರಾಹು ಅದನ್ನು ನೋಡ್ತಾ ಇದ್ದಾನೆ. ಸೊ ಇದರಿಂದಾಗಿ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಘಟನೆಗಳು ಘಟಿಸ್ಬೋದು ಅಂತ ಪ್ರೆಡಿಕ್ಟ್ ಮಾಡಿದೆ ಮೊದಲೇ ನಾನು ಅಲ್ವಾ. ಅದರ ಜೊತೆಗೆ ನಮ್ಮ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಕೂಡ ಅಲ್ಲಿ ವಿಷಮ ಪರಿಸ್ಥಿತಿಯನ್ನು ಹೊಂದುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ಯುದ್ಧದ ಒಂದು ಕರಿಚಾಯೆ ಆವರಿಸುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ. ಸೊ ಅದರ ಬಗ್ಗೆ ನಿಮಗೆ ಖಂಡಿತ ಗೊತ್ತಿರ್ತದೆ ಏನೆಲ್ಲ ಘಟನೆಗಳು ಘಟಿಸ್ತಾ ಉಂಟು ಅಂತ. ಬಟ್ ಇಲ್ಲೇನಾಗುತ್ತೆ, ಈ ಒಂದು ಪರಿಸ್ಥಿತಿ ಇನ್ನೂ ಕೂಡ ಶನಿ ಧನುರಾಶಿಯಿಂದ ಮಕರ ರಾಶಿಗೆ ಬರುವವರೆ ಕೂಡ ಅಂಥ ಒಂದು ಪರಿಸ್ಥಿತಿ ಇದ್ದೇ ಇರ್ತದೆ. ಅದರ ಜೊತೆಗೆ ನಿಮ್ಗೆ ಗೊತ್ತಿರೋ ಆಸ್ಟ್ರೇಲಿಯಾದಲ್ಲಿ ಎಷ್ಟು ಹೆಕ್ಟೇರ್ ಕಾಡು ಎಲ್ಲ ಸುಟ್ಟೋಯ್ತು, ಎಷ್ಟು ಪ್ರಾಣಿಗಳೆಲ್ಲ ಪಾಪ ಜೀವನ ತೆಗೆದುಕೊಂಡ್ಬಿಟ್ರು ಅಲ್ವಾ. ಸೊ ಅಂಥ ಒಂದು ಪರಿಸ್ಥಿತಿ ಯಾಕಂದರೆ ಅಗ್ನಿತತ್ವದ ರಾಶಿಯಲ್ಲಿ ಅಷ್ಟು ಪ್ಲಾನೆಟ್ ಬಂದು ಸೇರ್ಕೊಂಡ್ಬಿಡ್ತು. ಅಗ್ನಿತತ್ವ ಈಗ ಕೂಡ ಅಗ್ನಿತತ್ವದ ರಾಶಿಯಲ್ಲಿ ಐದು ಪ್ಲಾನೆಟ್ಸ್ ಇದೆ, ಈಗ ಕೂಡ ಅಗ್ನಿತತ್ವದ ರಾಶಿಯಲ್ಲಿ ಐದು ಪ್ಲಾನೆಟ್ಸ್ ಇದೆ, ರಾಹು ಅದನ್ನು ನೋಡ್ತಾ ಇದ್ದಾನೆ. ಸೊ ಅದಕ್ಕೋಸ್ಕರ ಅಗ್ನಿಗೆ ಸಂಬಂಧಪಟ್ಟಂಥ ದುರಂತಗಳು ವಿಶೇಷ ರೀತಿಯಲ್ಲಿ ಜರುಗುವಂಥದ್ದು ಹೇಗೆ ನೀವು ಆಸ್ಟ್ರೇಲಿಯಾದಲ್ಲಿ ನೋಡಿರ್ತೀರ ಅಂಥ ಒಂದು ಪರಿಸ್ಥಿತಿ ಅಲ್ವಾ. ಸೊ ಎಲ್ಲಿ ಕೂಡ ಆಗ್ಬೋದು. ಬಟ್ ಯಾವಾಗ ಶನಿ ಅಲ್ಲಿಂದ ನಿರ್ಗಮನ ಆಗ್ತಾನೆ ಆಗ ಪರಿಸ್ಥಿತಿಯಲ್ಲಿ ಎಲ್ಲೊಂದು ಕಡೆ ಸುಧಾರಣೆ ಬರುವಂಥ ಸಾಧ್ಯತೆ ಉಂಟು. ಆದರೂ ಕೂಡ ಇದು ರಾಹುವಿನ ವರ್ಷ, ಹೇಳೋಕ್ಕಾಗೋದಿಲ್ಲ ಎಲ್ಲಿ ಏನು ಆಗುತ್ತೆ ಅಂತ. ಯಾಕಂದರೆ ನಾನು ಮೊದಲೇ ಹೇಳಿದ್ದೇನೆ, ಆಕ್ಸಿಡೆಂಟಲ್ನ ವರ್ಷ, ಆಕ್ಸಿಡೆಂಟಲ್ ತುಂಬ ನೋಡ್ಕೊಳ್ಬೇಕಾಗುವುದು, ಯುದ್ಧ ಮಾಡುವಂಥ ವರ್ಷ ಆಕ್ಸಿಡೆಂಟಲ್ ವರ್ಷ, ಆಕ್ಸಿಡೆಂಟಲ್ ವರ್ಷ, ಪ್ರೀತಿ ಪ್ರೇಮ ಅಂತ ತಲೆಗೆಡಿಸ್ಕೊಳ್ಳುವಂಥದ್ದು ಅಲ್ವಾ. ಎಲ್ಲೊಂದು ಕಡೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ವರ್ಷ ಅಂತ ಒಂದು ವರ್ಷ ರಾಹುವಿನ ವರ್ಷನೇ ಆಗಿರುವುದರಿಂದ ಪ್ರಾಬ್ಲಮ್ ಅಂತೂ ಇದ್ದೇ ಇರುತ್ತೆ, ಇಲ್ಲ ಅಂತಿಲ್ಲ. ಬಟ್ ಶನಿ ಹೋದನಂದ್ರೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಇರ್ತದೆ. ಮತ್ತು ಏನಾಗುತ್ತೆ ಅಂದರೆ, ಇದೇ ಬರುವ ಜೂನ್ ಮಾರ್ಚ್ 30ರಿಂದ ಜೂನ್ 30ರವರೆಗೆ ಗುರು ಕೂಡ ಏನು ಮಾಡ್ತಾನೆ, ಶನಿ ಜೊತೆಗೆ ಹೊರಟೋಗ್ತಾನೆ ಅಲ್ವಾ. ಅತಿಚಾರಿಯಾಗಿ ಆತ ಏನು ಮಾಡ್ತಾನೆ, ಮುಂದಿನ ರಾಶಿಗೆ ಹೊರಟೋಗ್ತಾನೆ, ಧನುರಾಶಿಯಿಂದ ಮಕರ ರಾಶಿಗೆ ಬಂದುಬಿಡ್ತಾನೆ. ಆಗ ಏನಾಗುತ್ತೆ, ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಏನುಂಟು, ಅದು ಹೊರಟೋಗುತ್ತೆ. ಆಗ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಓಕೆ ಗೊತ್ತಾಗ್ಬಿಡ್ತು. ಈಗೇನು ಮಾಡೋಣ, ಈ ಮೇಷರಾಶಿ ಐದನೇ ಮನೆಯಲ್ಲಿ ಬಂದಾಗ ಏನಪ್ಪ ಆಗುತ್ತೆ, ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ರ? ಮೇಲಿಂದ ಸಾವಿತ್ರಿ, ಮಂಗಳೂರಿಂದ ಸರ್. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಮ್ಮ ಅಕ್ಕನ ಬಗ್ಗೆ. ಅಕ್ಕನ ಹೆಸರು, ಹುಟ್ಟಿದ ದಿನಾಂಕ? ವೀಣಾ ಅಂತ ಹೆಸರು. ಓಕೆ. 18 6 1969. ಸಮಯ ಹೇಳಿಮ್ಮ. ರಾತ್ರಿ 11:30. ರಾತ್ರಿ 11. ನಕ್ಷತ್ರ ಗೊತ್ತಮ್ಮ ನಿಮಗೆ? ರಾಶಿ ಕಟಕ ರಾಶಿ, ನಕ್ಷತ್ರ ಪುಷ್ಯ. ಓಕೆ, ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಜಾತಕಮ್ಮ, ಅವರ ಹೆಸರು ಹೇಳಿ ತಾಯಿ. ವೀಣಾ ಅಂತ ಅವರ ಹೆಸರು. ನೋಡಿ, ಕುಂಭಲಗ್ನದ ಜಾತಕಮ್ಮ ಇದು. ಏನು, ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ, ಕುಂಭಲಗ್ನ ಜಾತಕ ಇದು. ಅವರಿಗೆ ಸೂರ್ಯದೇಶ ನಡೀತಾರೆ. ಸೂರ್ಯದೇಶ ನಡೆಯುವಾಗ ವಿಶೇಷ ಘಟನೆಗಳು ಏನಿರ್ತವೆ, ವಿಶೇಷ ಆರೋಗ್ಯದ ಬಗ್ಗೆ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಈ ಜಾತಕಗಳು ತುಂಬ ಜಾಸ್ತಿ ಉಂಟಮ್ಮ. ಪ್ರಶ್ನೆ ಏನು ಮಾಡಬೇಕಮ್ಮ? ಮಾಡಿಬಿಡಿ. ಆರೋಗ್ಯ ಸಮಸ್ಯೆ ಸರ್. ಸೊ ಅದು ನಿಮ್ಮ ಈ ಒಂದು ಸೂರ್ಯದೇಶದಲ್ಲಿ ಆರೋಗ್ಯದ್ದೇ ಸಮಸ್ಯೆ, ಅದು ಕೂಡ ನನ್ನ ಲೆಕ್ಕದಲ್ಲಿ ತೀವ್ರ ಮಟ್ಟಿಗೆ ಹೋಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಮ ಆರೋಗ್ಯದ ಮಟ್ಟಿಗೆ ತುಮ್ಮ ಗಮನ ಕೊಡಬೇಕು. ಒಂದು ಸಣ್ಣ ರೆಮಿಡಿ ಹೇಳಿಕೊಡ್ತೀನಿ ಅಮ್ಮ. ನೋಡಿ, ನಾನು ಅವರೇ ಆನ್ಸರ್, ಅವರೇ ಪ್ರಶ್ನೆ ಮಾಡಿದರೆ ನಾನೇನೋ ಬೇರೆ ಆನ್ಸರ್ ಕೊಡ್ತಿದ್ದೆ, ಬಟ್ ನೀವು ಪ್ರಶ್ನೆ ಮಾಡಿದರೆ ಅದರಿಂದ ನಾನು ಬೇರೆ ಆನ್ಸರ್ ಕೊಡುವ ಹಾಗಿಲ್ಲ. ಇಷ್ಟಂತೂ ಹೇಳಬಲ್ಲೆ, ನೀವೇನು ಮಾಡಬೇಕು, ಪ್ರತಿ ಆದಿತ್ಯವಾರ ಆದಿತ್ಯವಾರ ದಿವಸ 1 ಕಿಲೋ ಗೋಧಿಯನ್ನು ಹರಿಯುವ ನೀರಲ್ಲಿ ಪ್ರವಾಹ ಮಾಡಲಿಕ್ಕೆ ಹೇಳಿಮ್ಮ. ಸರಿನಾ? ಆಯ್ತು ಸರ್. ಸರಿ, ಇದನ್ನು ಮಾಡಲಿಕ್ಕೆ ಹೇಳಿ. ಕಡಿಮೆ ಅಂದ್ರೆ ಕೂಡ ಒಂದು 10 ರವಿವಾರಗಳನ್ನು ಮಾಡಲಿಕ್ಕೆ ಹೇಳಿ. ಖಂಡಿತ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ಅವರಿಗೆ. ಪರವಾಗಿಲ್ಲ ಅಂದರೆ ಅಷ್ಟು ಮಾಡಿ, ಬೇರೇನು ಬೇಕಾಗಿಲ್ಲ. ಸ್ವಲ್ಪ ಫ್ಲಕ್ಚುಯೇಷನ್ ಮೈಂಡ್ ಉಂಟು ಅವರಿಗೆ, ಅಂದರೆ ಸ್ವಲ್ಪ ವೇರಿಯೇಷನ್ ಉಂಟು, ತುಂಬ ಕಿರಿಕಿರಿ ಜಾಸ್ತಿನೇ ಉಂಟು. ಸೊ ಅದಕ್ಕೋಸ್ಕರ ಇದನ್ನು ಈ ಒಂದು ರೆಮಿಡಿಯನ್ನು ಮಾಡಿದಾಗ ಅವ್ರು ರಿಲೀಫ್ ಆಗೋದು ಖಂಡಿತ ಅಮ್ಮ. ಸೊ ಅದನ್ನು ಮಾಡಲಿಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಓಕೆನಾ? ಆಯ್ತು ಸರ್. ಓಕೆ, ಒಳ್ಳೆಯದಾಗಲಿ, ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ರೈಟ್. ಸೊ ಈಗ ಧನುರಾಶಿಗೆ ಸಂಬಂಧ, ಧನು ಲಗ್ನಕ್ಕೆ ಸಂಬಂಧಪಟ್ಟಂತೆ ಐದನೇ ಮನೆಯಲ್ಲಿ ಅಲ್ವಾ, ಐದನೇ ಮನೆಯಲ್ಲಿ ಏನಿರ್ತದೆ, ನಮ್ಮ ಮೇಷರಾಶಿ ಬಂದುಬಿಡ್ತದೆ. ಐದನೇ ಮನೆ ಅಂದರೆ ಏನು, ಐದನೇ ಮನೆ ಅಂದರೆ ಅದು ನಮ್ಮ ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ. ಪೂರ್ವ ಪುಣ್ಯಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಅನಂತರ ನಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ, ನಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತೆ, ವಿದ್ಯೆಗೆ ಸಂಬಂಧಪಟ್ಟಂತೆ, ನಮ್ಮ
ಹೀಲಿಂಗಿಗೆ ಸಂಬಂಧಪಟ್ಟಂತೆ, ಮನೋರಂಜನೆಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಕೃಷಿ ಕೃಷಿ ಅಂತ ಏನು ಅಂದರೆ ನಮ್ಮ ಒಂದು ಸ್ಟೇಟಸ್ ಸ್ಟೇಟಸನ್ನು ಕೂಡ ಐದನೇ ಮನೆಯೇ ತೋರಿಸಿಕೊಡ್ತಾರೆ. ಅಂದರೆ ಐದನೇ ಮನೆ ಸರಿ ಇಲ್ಲ ಅಂದರೆ ನಿಮ್ಮ ಸ್ಟೇಟಸ್ ಸರಿ ಇರುವುದಿಲ್ಲ ಅಂತಾಯಿತು, ನಿಮ್ಮ ವಿದ್ಯೆಯೇ ಸರಿ ಇರುವುದಿಲ್ಲ. ಎಲ್ಲೂ ಎಷ್ಟು ವಿದ್ಯೆಯನ್ನು ಗಳಿಸ್ತೀರಾ ಅಷ್ಟು ಒಳ್ಳೆ ಸ್ಟೇಟಸನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿದರೆ ಕೆಲವೊಂದು ಬಾರಿ ಓಕೆನಾ, ವಿದ್ಯೆ ಇಲ್ಲದಿದ್ದರೂ ಕೂಡ ಸ್ಟೇಟಸ್ ಬರುತ್ತೆ ಆ ಮಾತು ಬೇರೆ, ಬಟ್ ವಿದ್ಯೆ ತುಂಬ ಇದ್ದಾಗ ಸ್ಟೇಟಸ್ ಕೂಡ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಅದರ ಜೊತೆಗೆ ನ್ಯಾಚುರಲ್ ಆಗಿ ಅಲ್ಲಿ ಯಾವ ರಾಶಿ ಬಂದುಬಿಡ್ತದೆ ನೈಸರ್ಗಿಕ ಜನ್ಮಗಳನ್ನ ತೆಗೆದುಕೊಂಡಾಗ ಅಲ್ಲಿ ಸಿಂಹ ರಾಶಿ ಬಂದುಬಿಡ್ತದೆ, ಬಟ್ ಇಲ್ಲಿ ಮೇಷ ರಾಶಿ ಬಂದಾಗ ಏನಪ್ಪಾಗುತ್ತೆ, ಸೊ ಇವರು ಇವರು ತಮ್ಮ ಪಾರ್ಟ್ನರನ್ನು ಹೇಗೆ ಅಟ್ರಾಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ಅದಕ್ಕೆ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡ್ತಿದ್ದೀರಾ? ಅಂಬಲ್ಪಾಡಿಯಿಂದ ಅನುಪಮ ಮಾತಾಡುದು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ ಸರ್. ಸರಿ, ಮಗಳ ಹೆಸರು ಹುಟ್ಟಿದ ದಿನಾಂಕ? ಮಗಳ ಹೆಸರು ಅನುರಾಧ. ಓಕೆ, ಹುಟ್ಟಿದ ದಿನಾಂಕ 1/6/87. ಸಮಯ 1/6/87. ಸಮಯ 3:42 ಸಂಜೆ. 3:42 ಸಂಜೆ ಅಲ್ವಾ? ಹೌದು, 42 ಸಂಜೆ. ಓಕೆ, ನಕ್ಷತ್ರ ಏನಾದ್ರು ಗೊತ್ತಮ್ಮ? ನಕ್ಷತ್ರ ಗೊತ್ತಾ? ನಕ್ಷತ್ರ ಗೊತ್ತಮ್ಮ? ನಕ್ಷತ್ರ ಪುಷ್ಯ ಕರ್ಕಾಟಕ. ನಕ್ಷತ್ರ ಕರ್ಕಾಟಕ ರಾಶಿ ಜಾತಕಮ್ಮ ಇದು. ಈ ಜಾತಕ ಏನ್ ಹೇಳುತ್ತೆ ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಜಾತಕಮ್ಮ, ತುಲಾ ಲಗ್ನದ ಜಾತಕ ಇದು. ಕೇತು ದಶೆ ನಡೀತಾಂಡಮ್ಮ, ಕೇತು ದಶೆ ಈ ಜಾತಕಕ್ಕೆ ತುಂಬಾ ಸಪೋರ್ಟಿವ್ ಅಲ್ಲಮ್ಮ, ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಏನ್ ತಿಳ್ಕೊಳ್ಬೇಕಮ್ಮ ಅದ್ರ ಬಗ್ಗೆ ನಂಗೆ ಹೇಳಿಬಿಡಿಮ್ಮ. ಮಗಳಿಗೆ ಮದುವೆ ಆಗಿ 6 ವರ್ಷ ಆಗ್ತಾ ಬಂತು. ಸರಿಮ್ಮ, 4 ಮದುವೆ ಆದಲ್ಲಾಗೈತೆ ಪ್ರಾಬ್ಲಮ್ ಸರ್. ಈಗ ಡೈವರ್ಸ್ ತನಕ ಬಂದು ನಿಂತಿದೆ, ಮಗು ಹೆಂಡತಿಯನ್ನು ನೋಡ್ಲಿಕ್ಕೆ ಬರುದಿಲ್ಲ. ಸರಿ, ಕೋರ್ಟ್ ಕೇಸಿನಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಅವನು ಮುಗಿಸ್ಲಿಕ್ಕೆ. ಸರಿ, ಓಕೆ, ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. ಸರಿಮ್ಮ, ಹೇಳಿಕೊಡ್ತೀನಿ ಪರಿಹಾರ. ಸರಿ, ಹೇಳಿಕೊಡ್ತೀನಮ್ಮ. ಇಲ್ಲಿ ಏನಾಗುತ್ತೆ ಅಂದರೆ, ಈ ಜಾತಕ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಆದಾಗ ನಾನು ಹೇಳಿದೆ ನಿಮಗೆ ಕೇತು ದಶೆ ನಡೆದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೋಡಿ, ಇಲ್ಲಿ ಏನಾಗುತ್ತೆ, ಯಾಕೆ ಡಿವೋರ್ಸ್ ಆಗ್ತಾರೆ, ಯಾಕಂದರೆ ಆ ಯಾರು ಹುಡುಗನನ್ನು ಮ್ಯಾರೇಜ್ ಆಗಿದ್ದರೆ ಆ ಹುಡುಗ ಮದುವೆ ಆದ ಸ್ತ್ರೀ ಜೊತೆಗೆ ಸಂಬಂಧವನ್ನು ಬೆಳೆಸಿರ್ತಾನಮ್ಮ. ಅರ್ಥ ಆಯ್ತಾ? ಮದುವೆ ಆದಂತಹ ಸ್ತ್ರೀಯ ಜೊತೆ ಆತನ ಸಂಬಂಧ ಇರ್ತದೆ, ಅದಕ್ಕೋಸ್ಕರ ಇಲ್ಲಿ ಡಿವೋರ್ಸ್ ಆಗಿರ್ತದೆ. ಇವನಿಗೆ ಇಷ್ಟ ಇರೋದಿಲ್ಲ, ಇರಿಟೇಷನ್ ಆಗಿರ್ತದೆ, ಕಿರಿಕಿರಿ ಆಗಿರ್ತದೆ. ಹಾಗೆ ಕೂಡ ಈ ಜಾತಕ ಕೇತು ದಶೆಯಲ್ಲಿ ಪ್ರಾಬ್ಲಮನ್ನು ಉಂಟು ಮಾಡುವಂಥದ್ದೇ. ಈಗ ನೀವು ಹೇಳಿದ ಕೋರ್ಟ್ ಕೇಸ್ ಅಂತ ಅಲ್ವಾ, ಕೋರ್ಟ್ ಕೇಸ್. ಈಗ ಕೋರ್ಟ್ ಕೇಸಲ್ಲಿ ಏನಾಗ್ತಾ ಉಂಟಮ್ಮ, ಎಷ್ಟು ವರ್ಷದಿಂದ ಹೋಗ್ತಾ ಉಂಟು ಅದು ಹೇಳಿ. ಈಗ ಮಗು ಹುಟ್ಟಿ 15 ದಿನಕ್ಕೆ ಗಲಾಟೆ ಮಾಡ್ಕೊಂಡು ಹೋಗಿದ್ದಾನೆ ಸರ್. ಸರಿ, ಹೋಗಿದ್ದಾರೆ. ಅದು ಇವತ್ತಿನವರೆಗೆ ಕೇಸ್ ನಡೀತಾನೆ ಉಂಟು, ಬರುವುದಿಲ್ಲ ಅಥವಾ ಕೋರ್ಟ್ ಅಟೆಂಡ್ ಆಗುದಿಲ್ಲ, ಮುಂದಕ್ಕೆ ಹಾಕುದು ಇಲ್ಲದ ಕಾರಣ ಎಲ್ಲ ಹೇಳ್ತಾ ಇರ್ತಾರೆ. ಒಟ್ಟಾರೆ ಕಂಟಿನ್ಯೂ ಆಗ್ತಾ ಇಲ್ಲ, ಕ್ಲೋಸ್ ಆಗ್ತಾ ಇಲ್ಲ. ಸರಿಮ್ಮ, ಓಕೆ. ಈಗ ಏನಾಗುತ್ತೆ, ನೀವು ಹೇಳುವ ಪ್ರಕಾರ ಕೋರ್ಟ್ ಕೇಸ್ ಏನುಂಟು ಅದು ಕಂಟಿನ್ಯೂ ಆಗ್ತಾ ಉಂಟು. ಕಂಟಿನ್ಯೂ ಆಗ್ತಾ ಉಂಟು ಅಂದರೆ ಇವತ್ತಲ್ಲ ನಾಳೆ ಏನಾದರೂ ಆಗ್ತಾ ಉಂಟು. ನೋಡಿ, ಇದರಲ್ಲಿ ಹೇಳಿಕೊಡ್ತೇನೆ ನಿಮಗೆ. ಆ ಹುಡುಗ ಅಂತ ಏನಿರ್ತಾನಮ್ಮ, ಯಾರು ನಿಮ್ಮ ಮಗಳ ಗಂಡ ಅಂದರೆ ನಿಮ್ಮ ಅಳಿಯ ಅಂತ ಏನಿರ್ತಾನಮ್ಮ, ಅವ ಫ್ರಾಡ್ ಅಮ್ಮ, ಫ್ರಾಡ್ ಗೊತ್ತಾಗುತ್ತೆ. ಯಾಕಂದರೆ ಈ ಜಾತಕದಲ್ಲಿ ಕುಜ, ಪೂಜ ಅಂದರೆ ಪತಿಕಾರಕ, ಪತಿಕಾರಕ ಕುಜ ಬಂದು ಆರಿದ್ರ ನಕ್ಷತ್ರದಲ್ಲಿ ಬಂದು ಸೇರ್ಕೊಂಡಿದ್ದಾನೆ. ಅವ ಫ್ರಾಡ್ ಅಂತ ಕರಿಬೋದು. ಫ್ರಾಡ್ ಅಂದರೆ ಅವನು ಮೋಸ ಮಾಡೋದಕ್ಕೆ ತುಂಬ ಚೆನ್ನಾಗಿ ಗೊತ್ತಿದೆ, ಅಳ್ತಾನೆ ಅವ, 10 ಮೋಸ ಮಾಡ್ತಾನಂತ ಇಂಡಿಕೇಶನ್ ಅಮ್ಮ, ಗೊತ್ತಾ ನಿಮಗೆ? 10 ಇಂಡಿಗೆ 10 ಆತ ಏನು ಮಾಡ್ತಾನೆ, ಮೋಸ ಮಾಡಲಿಕ್ಕೆ ನೋಡ್ತಾನೆ. ಅವನು ಅವನಿಗೆ ಅಳುವೆ ಅವನ ಒಂದು ಸಾಮರ್ಥ್ಯ, ಅಳುವೆ ಏನಾದ್ರು ಕಣ್ಣೀರು ಸುರಿಸ್ತಾನೆ, ಯಾರ ಬಳಿ ಬಂದು ಕಣ್ಣೀರು ಸುರಿಸ್ತಾನೆ. ಆರಿದೆ ಮೊಸಳೆ ಕಣ್ಣೀರು ಸುರಿಸುವಂಥ ಜಾತಿ ಅದು ಅಂತ ಒಂದು ಪರಿಸ್ಥಿತಿ. ನೋಡಿ, ಇಲ್ಲೇನಾಗುತ್ತೆ, ಕೋರ್ಟ್ ಕಚೇರಿ ಕೇಸಿಗೆ ನಿಮ್ಮ ಪ್ರಯತ್ನ ಇಲ್ಲಿ ಫಲಿಸುವುದಿಲ್ಲಮ್ಮ. ನೀವೇನೇ ಪ್ರಯತ್ನ ಮಾಡಿದ್ರು ಕೂಡ ಕೋರ್ಟ್ ಕಚೇರಿಗೆ ಏನುಂಟು ಅದನ್ನು ಹೋಗಲೇಬೇಕಾದ ಅನಿವಾರ್ಯತೆ ಉಂಟಮ್ಮ. ದೇವರ ಮೇಲೆ ಬಿಟ್ಟು ಬಿಡಬೇಕಮ್ಮ ಅದನ್ನು, ಯಾರು ದೇವರ ಮೇಲೆ ಭಾರ ಹಾಕಿ ಬಿಟ್ಟು ಬಿಡಬೇಕಮ್ಮ. ನಿಮ್ಗೆ ಏನು ನಡೆಸಲಿಕ್ಕೊಂಡು ಅದನ್ನು ನೋಡಿ. ಯಾಕಂದರೆ ಈ ಜಾತಕದಲ್ಲಿ ಮೀನ ರಾಶಿಯಲ್ಲಿ ಬಂದು ರಾಹು ಸೇರ್ಕೊಂಡ್ಬಿಟ್ಟಿದ್ದಾನೆ. ಯಾವಾಗ ಮೀನ ರಾಶಿಯಲ್ಲಿ ರಾಹು ಬಂದುಬಿಡ್ತಾನೆ ಆಗ ಆ ಕೋರ್ಟ್ ಕಚೇರಿ ಕೇಸು ನಮಗೆ ಬೇಕಾದ ಹಾಗೆ ನಡೆಯುವುದಿಲ್ಲ ಅಂತ ಅರ್ಥ. ನಮಗೆ ಬೇಕಾದ ಹಾಗೆ ನಡೆಯುವುದಿಲ್ಲ, ತುಂಬ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ಬಟ್ ಯಾವಾಗ ನೀವು ದೇವರ ಬಳಿಗೆ ಅನ್ನೋದು ಒಪ್ಪಿಸಿಬಿಡ್ತೀರ, ದೇವ ನೀನೇ ನೋಡ್ಕೊ, ನನಗೇನು ಬೇಕಾಗಿಲ್ಲ, ಅದು ಏನಾಗುತ್ತೋ ನಾನು ಫೇಸ್ ಮಾಡ್ತೇನೆ ಅಂತ ನೀವೇನಾದರೂ ಧೈರ್ಯದಿಂದ ಇದ್ದರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಅಮ್ಮ, ನೀವು ಒಂದು ಮಾತು ನೆನ್ಪಿಟ್ಕೊಳ್ಳಿಮ್ಮ, ಕೋರ್ಟ್ ಕೇಸಲ್ಲಿ ಈ ಮಗಳ ಜಾತಕದಲ್ಲಿ ನಿಮ್ಮ ಮಗಳ ಜಾತಕದಲ್ಲಿ ಕೋರ್ಟ್ ಕೇಸಲ್ಲಿ ನೀವು ಎಷ್ಟು ಮುಂದೆ ಹೋಗ್ತೀರಾ ಅಷ್ಟು ಹಿನ್ನಡೆ ಅನುಭವಿಸ್ತೀರಾ. ಯಾಕಂದರೆ ನಿಮಗೆ ಎಲ್ಲಿವರೆಗೆ ಅಂದರೆ ನಿಮ್ಮ ಲಾಯರ್ ಯಾರು ಇರ್ತಾರೆ ಅವ್ರ ಸಮೇತ ಸಪೋರ್ಟ್ ಮಾಡಲ್ಲಮ್ಮ 100%. ಏನು ಹೇಳ್ತೀರಮ್ಮ? ಅರ್ಥ ಆಯ್ತಾ? ಲಾಯರ್ ಸಮೇತ ನಿಮಗೆ ಸಪೋರ್ಟ್ ಮಾಡಲ್ಲ, ಯಾರನ್ನ ಅವರೇ ಸಪೋರ್ಟ್ ಮಾಡಲ್ಲ ನಿಮ್ಗೆ. ಅಂತ ಯಾರು ಸಪೋರ್ಟ್ ಮಾಡಬೇಕು? ಭಗವಂತನೇ ಸಪೋರ್ಟ್ ಮಾಡಬೇಕು. ಹಾಗಾದರೆ ನೀವೇನು ಮಾಡಬೇಕು, ಇವತ್ತಿಂದ ನೀವೊಂದು ನಿರ್ಧಾರ ಮಾಡ್ಕೊಳ್ಳಿ. ದೇವರೇ ನೀನೇ ನೋಡ್ಕೊ, ಏನಾಗುತ್ತೋ ನಾನು ಬರ್ತೇನೆ, ಏನಾಗುತ್ತೋ ಆಗುತ್ತೆ, ನನಗೆ ಏನು ಪ್ರೊಸೀಜರ್ ಮಾಡ್ಲಿಕ್ಕೆ ನಾನು ಮಾಡಿದೆ. ಬಟ್ ಯಾರ ಸಹಾಯವನ್ನು ಕೂಡ ಕೇಳಲಿಕ್ಕೆ ಹೋಗಬೇಡಿ. ಭಗವಂತನ ಮೇಲೆ ಬಿಟ್ಟರೆ ಈ ಪ್ರಾಬ್ಲಮ್ ನೋಡಿ ಖಂಡಿತ ಸಾಲ್ವ್ ಆಗುತ್ತಮ್ಮ. ಒಂದು ಎರಡನೇದಾಗ ಏನಾಗುತ್ತೆ, ಯಾವಾಗ ಕೋರ್ಟ್ ಕಚೇರಿ ಅಂತ ಬರುತ್ತೆ ನಮ್ಮ ಮನೆಯ ವಿಶೇಷ ರೀತಿಯಲ್ಲಿ ನೈಋತ್ಯದ ಭಾಗ ಫೋಕಸ್ ಆಗುತ್ತೆ. ನೈಋತ್ಯದ ಭಾಗ ಅಂದರೆ ರಾಹುಗೆ ಸಂಬಂಧಪಟ್ಟಿದೆ, ಈ ಭಾಗ ಏನಂದರೆ ಫೋಕಸ್ ಆಗುತ್ತೆ. ಸೊ ಈ ಭಾಗದಲ್ಲಿ ಏನಾಗುತ್ತೆ ಅಂದರೆ, ನೋಡಿ ನೀವೇನು ಮಾಡ್ತೀರಾ,
ಕೋರ್ಟಿಗೆ ಹೋಗ್ತೀರಾ ಬರ್ತೀರಾ ಹೋಗ್ತೀರಾ ಬರ್ತೀರಾ ಈ ರೀತಿ ತಿರುಗ್ತಾ ಇರ್ತಾರ. ಸೊ ನಾನು ಇಷ್ಟೊಂದು ಹೇಳಬಲ್ಲೆ ನಿಮಗೆ, ನಿಮ್ಮ ಮನೆಯ ನೈಋತ್ಯದ ಭಾಗದಲ್ಲಿ ಯಾವುದೋ ಒಂದು ರೆಕಾರ್ಡಿಂಗ್ ಆಗ್ತಾ ಉಂಟು ಅಥವಾ ರೆಕಾರ್ಡಿಂಗ್ಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಇಟ್ಟುಬಿಟ್ಟಿದ್ರಮ್ಮ, ಅಥವಾ ಅದು ಈಗಿನ ಮಟ್ಟದಲ್ಲಿ ಹೇಳಬೇಕಾದ್ರೆ ಸಿ ಸಿ ಟಿವಿಗೆ ಸಂಬಂಧಪಟ್ಟಂತಹ ಯಾವುದೋ ವಸ್ತುಗಳನ್ನು ಅಲ್ಲಿ ಇಟ್ಟುಬಿಟ್ಟಿದ್ದೀರಮ್ಮ, ಹೌದಾ? ಹೌದು ಸರ್, ಕ್ಯಾಮರಾ ಉಂಟು ಅಲ್ಲಿ. ಕ್ಯಾಮರಾ ಉಂಟು ಮತ್ತೆ ಸಿ ಸಿ ಟಿವಿ ರೆಕಾರ್ಡಿಂಗ್ ಆಗ್ತದಲ್ಲಿ. ಸೊ ಇದನ್ನ ನೀವು ಅಲ್ಲಿಂದ ರಿಮೂವ್ ಮಾಡ್ಬೇಕಮ್ಮ. ಇದನ್ನ ಸದ್ಯದ ಮಟ್ಟಿಗೆ ಅಂದ್ರೆ ಕೋರ್ಟ್ ಕೇಸ್ ಮುಗಿಯುವವರೆಗೆ ಆ ಒಂದು ಸಿ ಸಿ ಟಿವಿ ರೆಕಾರ್ಡಿಂಗ್ ಅನ್ನ ಅಲ್ಲಿಂದ ರಿಮೂವ್ ಮಾಡಿದ್ರೆ ಡೆಫಿನೆಟ್ ಆಗಿ ಇದರಲ್ಲಿ ಒಳ್ಳೆ ರಿಸಲ್ಟ್ ಬರುವಂತ ಸಾಧ್ಯತೆ ನಿಮಗೆ ಡೆಫಿನೆಟ್ ಆಗಿ ಉಂಟಮ್ಮ. ಒಂದು ವಿಷಯವನ್ನು ನೋಟ್ ಮಾಡ್ಕೊಳ್ಳಿ ಅಮ್ಮ, ಯಾವಾಗ ನೀವು ಸಿ ಸಿ ಟಿವಿ ರೆಕಾರ್ಡಿಂಗ್ ಅನ್ನ ಅಲ್ಲಿ ಇಟ್ಟು ಬಿಟ್ಟಿದ್ದೀರಾ ಅದರ ನಂತರನೇ ಪ್ರಾಬ್ಲಮ್ ಕ್ರಿಯೇಟ್ ಆಗಿರುವಂತದ್ದು ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತೆ, ಹೌದಾ? ಹೌದು ಸರ್. ಖಂಡಿತ. ಸೊ ಅದನ್ನು ರಿಮೂವ್ ಮಾಡಿದರೆ ಏನಾಗುತ್ತೆ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಮಗಳಿಗೆ ಏನು ಮಾಡಬೇಕು, ನೀವು ಸ್ವಲ್ಪ ಇದು ಕಪ್ಪು ಉದ್ದಿನಿಂದ ಪ್ರತಿದಿನ ನಿವಾಳಿಸಿ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿ ಅಥವಾ ದೂರ ಬಿಸಾಡಿಮ್ಮ. ಇದರ ಮುಖಾಂತರ ಒಳ್ಳೆ ರಿಸಲ್ಟ್ ಬಲಿಗೆ ಸ್ಟಾರ್ಟ್ ಆಗುತ್ತಮ್ಮ. ವರಿ ಮಾಡುವಂತಾಗತ್ತಿಲ್ಲ, ಖಂಡಿತ ಡೆಫಿನೆಟ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಭಗವಂತ ಕಾದೇ ಕಾಯ್ತಾನೆ ನಿಮ್ಮನ್ನು. ಸೊ ಭಗವಂತನ ಮೇಲೆ ಬಿಟ್ಟು ನಿಮ್ಮ ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ, ನಾನು ಹೇಳಿದ ಇಷ್ಟು ಟೆಕ್ನಿಕನ್ನು ಮಾಡ್ಕೊಳ್ಳಿ, ಮಗ ಗೆದ್ದೇ ಗೆಲ್ತೀರಾ, ಒಳ್ಳೆದಾಗ್ಲಿತ್ತೆ. ಓಕೆನಾ? ಥ್ಯಾಂಕ್ ಯು ಸರ್. ಓಕೆ, ಒಳ್ಳೆದಾಗ್ಲಿ. ನಿಮ್ಮ ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟಾ, ಬಂದ್ಬೇಡ. ಸೊ ನಮ್ಮ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಐದನೇ ಮನೆಯಲ್ಲಿ ಯಾರು ಇದ್ದಾರೆ, ನಮ್ಮ ಮೇಷರಾಶಿ ಅಲ್ವಾ, ಮೇಷರೇ. ಸೊ ಇವರು ಹೇಗಪ್ಪ ಇರ್ತಾರೆ, ಇವ್ರು ಏನು ಮಾಡ್ತಾರೆ ಅಂದರೆ ಪಾರ್ಟ್ನರನ್ನು ಅಟ್ರಾಕ್ಟಿವ್ ಮಾಡಬೇಕಾದ್ರೆ ಮನೋರಂಜನೆ ತುಂಬ ಜಾಸ್ತಿ ಇವ್ರಿಗೆ ಇಷ್ಟ ಆಗಿರ್ತದೆ. ಮನೋರಂಜನೆಯಲ್ಲಿ ಇರ್ತಾರೆ, ತುಂಬ ಮೇಕಪ್ ಕೂಡ ಮಾಡ್ಕೊಳ್ತಾರೆ, ತುಂಬ ಅವರನ್ನು ಅವರು ಸಜಾವಟ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಅವರು ಪಾರ್ಟ್ನರನ್ನು ಅಟ್ರಾಕ್ಟ್ ಮಾಡ್ತಾರೆ ಒಂದು ವಿಚಾರದಲ್ಲಿ. ಇನ್ನೊಂದು ವಿಚಾರದಲ್ಲಿ ಹೇಗೆ ಅಟ್ರಾಕ್ಟ್ ಮಾಡ್ತಾರೆ ಅಂದರೆ ಹೀಲಿಂಗ್ ಪ್ರೊಫೆಷನಲ್ಲಿ ಇದ್ದುಕೊಂಡು ಹೀಲಿಂಗ್ ಮಾಡುವವರಾಗಿರ್ತಾರೆ ಇವರು. ಏನೋ ಒಂದು ಹೀಲಿಂಗ್, ಯಾರಿಗಾದರೂ ಒಳ್ಳೆಯದನ್ನು ಮಾಡುವಂಥದ್ದು ಅಲ್ವಾ? ನೀವು ಅದರಲ್ಲಿ ಡಾಕ್ಟ್ರೇ ಆಗಿರ್ಬೋದು, ನೀವು ಅದರಲ್ಲಿ ನರ್ಸೇ ಆಗಿರ್ಬೋದು, ಅಥವಾ ನೀವು ಒಂದು ಹೀಲಿಂಗ್ ಪ್ರೊಫೆಷನನ್ನು ಇಟ್ಕೊಂಡಿರ್ಬೋದು, ಅಥವಾ ನೀವೇನಾದರೂ ಎಲ್ಲೋ ಒಂದು ಕಡೆ ಈ ರೇಖಿಗೆ ಸಂಬಂಧಪಟ್ಟಂತೆ, ಜ್ಯೋತಿಷ್ಯ ವಾಸ್ತುವಿಗೆ ಸಂಬಂಧಪಟ್ಟಂತೆ ಕೆಲವು ವಿಚಾರಗಳನ್ನು ಇಟ್ಟುಕೊಂಡು ಕೂಡ ಹೀಲ್ ಮಾಡ್ಬೋದು ಅಂತ ಒಂದು ಪರಿಸ್ಥಿತಿ ಈ ಜಾತಕದಲ್ಲಿ ನಿರ್ಮಾಣ ಆಗಿರ್ತದೆ. ಅಂದರೆ ಧನುಲಗ್ನ ಜಾತಕ ನಿರ್ಮಾಣ ಆ ರೀತಿಯಾಗಿ ಕೂಡ ನೀವೇನು ಮಾಡ್ತೀರಾ, ನಿಮ್ಮ ಪಾರ್ಟ್ನರನ್ನು ನೀವು ಅಟ್ರಾಕ್ಟ್ ಮಾಡ್ತೀರಾ, ವಿಶೇಷ ರೀತಿಯಲ್ಲಿ ನೀವು ಅಟ್ರಾಕ್ಟ್ ಅಂತೂ ಮಾಡಿಯೇ ಮಾಡ್ತೀರಾ. ಇದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಏನಂದರೆ, ಇದರಲ್ಲಿ ಐದನೇ ಮನೆ ಧನುರ್ಲಗ್ನಕ್ಕೆ ಐದನೇ ಮನೆ ಮೇಷರಾಶಿಯಾಗಿ ಬಂದರೆ ಹನ್ನೊಂದನೇ ಮನೆಯಲ್ಲಿ ಏನಿರ್ತದೆ, ಪಾರ್ಟ್ನರ್ನ ಜಾಗ ಇರ್ತದೆ. ಪಾರ್ಟ್ನರ್ ಯಾರು, ತುಲಾರಾಶಿ ಇರ್ತದೆ, ಪಾರ್ಟ್ನರ್ ಜಾಗ ಅದು ಲಾಭಸ್ಥಾನದಲ್ಲಿರ್ತದೆ. ಅಂದರೆ ಲಾಭ ಗಳಿಕೆಗೆ ಬೇಕಾಗಿ ಕೂಡ ಇವರು ಇದನ್ನೇ ಮಾಡ್ಕೊಳ್ಬೇಕಾಗುತ್ತೆ. ಯಾವಾಗ ಇವರು ಹೀಲಿಂಗ್ ಪ್ರೊಫೆಷನ್ ಮಾಡ್ಕೊಳ್ತಾರೆ ಅಥವಾ ಬೇರೆ ಕೆಲಸ ಇದ್ದರೂ ಕೂಡ ಹೀಲಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಮಾತ್ರ ಲಾಭ ಬರುತ್ತೆ, ಅನ್ಯಥಾ ಲಾಭ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಮಾತಾಡ್ತೀನಿ ಈ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ಹೆಸರು, ನಿಮ್ಮ ಮಾತು ಸರಿಯಾಗಿ ಬರ್ತಾ ಇಲ್ಲಮ್ಮ, ವಾಯ್ಸ್ ಕಟ್ ಆಗ್ತಾ ಉಂಟು. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ? 1/4/2004. ಸರಿ, ಸಮಯ ಹೇಳಿಮ್ಮ. ಅಮ್ಮ ಸಮಯ ಹೇಳಿಮ್ಮ, ಅವ್ರದ್ದು ಸಮಯ ಹೇಳಿ. ಬೆಳಿಗ್ಗೆ 8:25. ಅವರ ಹೆಸರೇನಮ್ಮ? ಅನನ್ಯ ಅಂತ. ಅನನ್ಯ ಅಂತ, ಹೌದು. ನಕ್ಷತ್ರ ಗೊತ್ತಾ? ನಕ್ಷತ್ರ ಹೇಳಿಮ್ಮ. ನಕ್ಷತ್ರ ಅಶ್ವಿನ್ ನಕ್ಷತ್ರ, ಸರಿ ಅಷ್ಟು ಗೊತ್ತಿಲ್ಲ ಸರ್. ಮಗಳ ನಕ್ಷತ್ರನೇ ನಿಮಗೆ ಗೊತ್ತಿಲ್ಲ, ಮತ್ತೆ ಏನು ಮಾಡ್ತೀರಮ್ಮ ನೀವು ಅಲ್ವಾ? 1 April 2004 ಸರಿನಾ ಅದು? ಸರಿ ಸರಿ. ಅಶ್ಲೇಷ ನಕ್ಷತ್ರ ಕರ್ಕಟಕ ರಾಶಿ ಬರ್ತಾ ಉಂಟಮ್ಮ. ಕರ್ಕಟಕನ ಅಶ್ಲೇಷ ನಕ್ಷತ್ರ ಅಂದ್ರೆ ಇಷ್ಟರವರೆಗೆ ಜಾತಕ ಬಿಡಿಸಿ ನೋಡ್ಲೇ ಅಲ್ವಾ? ಆಯ್ತಮ್ಮ, ಪರವಾಗಿಲ್ಲ, ನೋಡೋಣ ಈ ಜಾತಕ ಏನಾಯ್ತು ಅದನ್ನ ಹೇಳಿಕೊಡ್ತೇನೆ ನಿಮ್ಗೆ. ಇಲ್ಲೇನಾಗುತ್ತೆ, ಅಶ್ಲೇಷಣ ಕರ್ಕಟಕ ರಾಶಿಯ ಜಾತಕ ಇದು. ಇಷ್ಟವರೆಗೆ ಮಗಳಿಗೆ ಕೇತು ದಶೆ ನಡೀತಾ ಇತ್ತು. ಕೇತು ದಶೆ ತುಂಬ ಸುಲಭ ಅಲ್ಲ ನಿಮ್ಮ ಇವ್ರಿಗೆ. ಈಗ ಶುಕ್ರದಶೆ ಸ್ಟಾರ್ಟ್ ಆಗಿದೆ, ಓಕೆ? ಕೇತು ದಶೆ ಮುಗಿದು ಶುಕ್ರದಶೆ ಸ್ಟಾರ್ಟ್. ಶುಕ್ರದಶೆಯಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸ್ಲೋ ಮೂಮೆಂಟ್ ಇರ್ತದೆ, ತುಂಬ ಸುಲಭ ಅಲ್ಲ ನಿಭಾಯಿಸುವಂಥದ್ದು. ಸ್ವಲ್ಪ ಅವರಿಗೆ ಮೋಟಿವೇಟ್ ಮಾಡಬೇಕನ್ನ ಅನಿವಾರ್ಯತೆ ಉಂಟು ಓದಿನಲ್ಲಿ. ಸೊ ಅದನ್ನು ನೀವು ಮಾಡಲೇಬೇಕಾಗುತ್ತೆ. ಸೊ ಅದನ್ನು ಮಾಡಿ ಅಂತ ಹೇಳಿದೆ. ಅದ್ರ ಜೊತೆಗೆ ಏನಾಗುತ್ತೆ, ಓದಿದ್ದು ಮರ್ತೋಗುತ್ತೆ ಅಂತ ಇಂಡಿಕೇಶನ್ ಇರ್ತದಮ್ಮ, ಹೌದಾ? ಹೌದು ಸರ್. ಸೊ ಓದಿದ್ದು ಮರ್ತೋಗುತ್ತೆ, ಏನು ಮಾಡಬೇಕು ಗೊತ್ತಾಗಲ್ಲ, ಓದಿದ್ದು ಯಾವತ್ತೂ ಇದ್ರೂ ಮರ್ತೋಗುತ್ತೆ. ಈಗ ಒಂದು ವಿಷಯ ಹೇಳಿಮ್ಮ, ನೀವು ಏನು ತಿಳ್ಕೊಳ್ಬೇಕು ಅದರ ಬಗ್ಗೆ ಹೇಳಿಬಿಡಿಮ್ಮ, ನನಗೆ ಹೇಳ್ತೇನೆ ನಿಮಗೆ. ವಿದ್ಯಾಭ್ಯಾಸದ ಬಗ್ಗೆ ಅವಳು ಈಗ 10th class ಓದ್ತಿದ್ದಾಳೆ, ಅದ್ರ ಅದೇ ಓದಿದ್ದು ಸ್ವಲ್ಪ ಮರ್ತೋಗ್ತದಂತೆ, ಅದು ಯಾಕೆ ಆ ಥರ ಆಗ್ತಾ ಉಂಟು? ಓದಿದ್ದು ಮರ್ತೋ, ಈಗ ಅವಳೇ ಖುದ್ದಾಗಿ ಹೇಳ್ತಾಳೆ ನನಗೆ ಓದಿದ್ದು ಮರ್ತೋಗುತ್ತೆ. ಹೌದು. ಸರಿ, ಓಕೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಅವಳು ಓದ್ತಾಳೆ ಬಟ್ ಮರ್ತೋಗುತ್ತೆ. ನೀವೇನು ಮಾಡಬೇಕಂದ್ರೆ, ನಿಮ್ಮ ಮನೆಯ ಪಶ್ಚಿಮ ಮತ್ತು ನೈಋತ್ಯ ಸೇರುವ ಜಾಗ, ಅದು ಪಶ್ಚಿಮ ಮತ್ತು ನೈಋತ್ಯದ ಮಧ್ಯಭಾಗ, ಅಂದರೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಕಾರ್ನರ್, ಪಶ್ಚಿಮ ನೈಋತ್ಯ ಅಂತ ಕರಿತೀವಿ. ಪಶ್ಚಿಮ ನೈಋತ್ಯದಲ್ಲಿ ಎಲ್ಲೋ ಒಂದು ಕಡೆ ಶನಿಗೆ ಸಂಬಂಧಪಟ್ಟಂಥ ಸಾಮಾನುಗಳು, ಅಂದರೆ ಅದು ಕಬ್ಬಿಣ ಇರ್ಬೋದು, ಅಥವಾ ಡಂಪ್ ಮಾಡಿಕೊಂಡಿರ್ಬೋದು, ಅಥವಾ ನೀವು ಬ್ಲೂ ಕಲರ್ನ ಕೆಲವು ವಸ್ತುಗಳನ್ನು ಇಟ್ಕೊಂಡಿರ್ಬೋದು, ಅಥವಾ ಗೋಡೆಗೆ ಬ್ಲೂ ಕಲರನ್ನೇ ಕೊಟ್ಟಿರ್ಬೋದು, ಅಥವಾ ಅಲ್ಲಿ ವೇಸ್ಟ್ ಆದ ಸಾಮಾನು, ಬಳಸದಂಥ ಸಾಮಾನನ್ನು ಇಟ್ಟಿರ್ತೀರಮ್ಮ, ಗೊತ್ತಾ ನಿಮಗೆ? ನೈಋತ್ಯ ಮತ್ತು ಪಶ್ಚಿಮದ ಮಧ್ಯಭಾಗ ತಾಯಿ, ಓಕೆನಾ?
ಸೊ ಅದನ್ನ ರಿಮೂವ್ ಮಾಡಬೇಕು ಮೊದಲು. ಮತ್ತೆ ಹೋಗಿ ಹುಡುಕಿಮ್ಮ, ನಿಮ್ಗೆ ಎಲ್ಲಿ ಗೊತ್ತಿರ್ತದೆ, ನಿಮಗೆ ನಕ್ಷತ್ರನೇ ಗೊತ್ತಿಲ್ಲ ಇನ್ನು, ಅದು ಗೊತ್ತಿರ್ತದ. ಸೊ ಅದು ಹೋಗಿ ಹುಡುಕಿಮ್ಮ, ಹುಡುಕಿದ್ರೆ ನಿಮ್ಗೆ ಗೊತ್ತಾಗದೆ ಮಾಸ್ಟರ್ ಬೆಡ್ರೂಮ್ ಅಂತ ಏನು ಕರೆದೆ ಅಲ್ಲಿರ್ತದೆ ನಿಮಗೆ. ಸೊ ಅದು ಸಿಕ್ಕೇ ಸಿಗುತ್ತೆ ನಿಮಗೆ. ಸೊ ಅದನ್ನು ಅಲ್ಲಿಂದ ರಿಮೂವ್ ಮಾಡಿದಾಗ ಮಗಳ ವಿದ್ಯಾಭ್ಯಾಸದಲ್ಲಿ ಏನಾಗುತ್ತೆ, ಪ್ರಗತಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಅದರ ನಂತರ ಏನು ಮಾಡಬೇಕು, ಅವಳನ್ನು ಉತ್ತರಕ್ಕೆ ಮುಖ ಮಾಡಿ ಓದಿಸಬೇಕು. ಎಲ್ಲಿ ಒಂದು ಒಂದು ಕುರ್ಚಿಯನ್ನು ಇಟ್ಟು ಅದರಲ್ಲಿ ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಕೂರಿಸಿ ಉತ್ತರಕ್ಕೆ ಮುಖ ಮಾಡಿ ಓದಿಸಬೇಕಮ್ಮ. ಒಳ್ಳೆ ರೀತಿ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ. ಸ್ವಲ್ಪ ಫ್ರೆಂಡ್ಸ್ ಹಿಂಡ್ಸ್ ಅಂತ ಇದ್ದರೆ ಕಡಿಮೆ ಮಾಡಬೇಕು, ಮೊಬೈಲನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತೇನೆ. ಇಲ್ಲಾಂದರೆ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುವಂಥ ಸಾಧ್ಯತೆಮ್ಮ. ಸೊ ಎಲ್ಲಿ ಎಸ್ ಎಲ್ ಸಿ ಇನ್ನೊಂದು 2-3 ತಿಂಗಳಿದೆ. ಸೊ ಅಲ್ಲಿವರೆಗೆ ತುಂಬ ಸ್ಟ್ರಿಕ್ಟಾಗಿ ಇಟ್ಕೊಂಡು ನೀವು ಹೋದರೆ ಖಂಡಿತ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ತೀರಾ ಜಾಸ್ತಿಮ್ಮ. ಓಕೆನಾ? ಸರಿ, ಒಳ್ಳೆಯದಾಗಿ ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ ಅಲ್ವಾ. ಸೊ ನಿಮಗೆ ಗೊತ್ತಿರುತ್ತಾ ಎಲ್ಲಿ ಏನುಂಟಂದು ಏನು ಗೊತ್ತಿರಲ್ಲ ಅಂತ ಪರಿಸ್ಥಿತಿ. ಓಕೆ, ಸೊ ಹುಡುಕಿ, ಖಂಡಿತ ಸಿಗುತ್ತೆ ನಿಮಗೆ, ಡೆಫಿನೆಟಾಗಿ ಸಿಗುತ್ತೆ. ಓಕೆ. ಸೊ ನಮ್ಮ ಧನುಲಗ್ನದವ್ರಿಗೆ ಎಲ್ಲೊಂದು ಕಡೆ ಲಾಭ ಬರಬೇಕಾದ್ರೂ ಕೂಡ ಇವ್ರು ಏನು ಮಾಡಬೇಕು, ಯಾವುದೇ ಪ್ರೊಫೆಷನ್ ಮಾಡ್ಕೊಂಡು, ನೀವು ಇಂಜಿನಿಯರಿಂಗ್ ಮಾಡ್ತೀರಾ, ನೀವು ಡಾಕ್ಟ್ರ್ ಮಾಡಿದ್ರೆ, ಡಾಕ್ಟ್ರ್ ಮಾಡಿದ್ರೆ ಆಲ್ರೆಡಿ ಹೀಲಿಂಗ್ ಮಾಡಿದ ಹಾಗೇ ಪರವಾಗಿಲ್ಲ, ಅಥವಾ ನೀವು ಟೆಕ್ನಿಕಲ್ ಲೆವೆಲಲ್ಲಿ ಇದ್ದೀರಾ, ಟೆಕ್ನಿಕಲ್ ಫೀಲ್ಡಲ್ಲಿ ಇದ್ದೀರಾ, ಅಥವಾ ಎಲ್ಲೊಂದು ಕಡೆ ಬೇರೆ ರೀತಿ ಯಾವುದೇ ಕೆಲಸಗಳು ಮಾಡ್ಕೊಂಡಿರ್ತೀರಾ, ಅಥವಾ ನೀವು ವ್ಯವಸಾಯ ಮಾಡ್ತೀರಿ, ನೀವು ಏನೇ ಬೇಕಾದರೂ ಮಾಡಿ, ಬಟ್ ಯಾವಾಗ ನೀವು ಒಬ್ಬ ಮನುಷ್ಯನಿಗೆ ಹೀಲಿಂಗ್ ಅಂತ ಕೊಟ್ಟಾಗ ಯಾರದಾದರೂ ದುಃಖವನ್ನು ನಿವಾರಣೆ ಮಾಡಬೇಕು ನೀವು, ಯಾರಿಗಾದರೂ ನೋವಿಗೆ ಸ್ಪಂದಿಸಬೇಕು ನೀವು, ಯಾರಿಗಾದರೂ ಅವರ ನೋವನ್ನು ನಿವಾರಣೆ ಮಾಡುವಂಥ ಕೆಪಬಿಲಿಟಿ ನಿಮ್ಮಲ್ಲಿರಬೇಕು, ಆಗ ಏನಾಗುತ್ತೆ, ಡೆಫಿನೆಟಾಗಿ ನಿಮಗೆ ಲಾಭ ಬರುತ್ತೆ. ನಿಮಗೆ ಲಾಭ ಬರಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಧನು ಲಗ್ನದವರಿಗೆ ನನಗೆ ಒಳ್ಳೆ ಲಾಭ ಬರಬೇಕು, ನೀವು ಹೀಲಿಂಗ್ ಮಾಡಿನೇ ಬರಬೇಕು, ಬೇರೆ ಎಲ್ಲಿಂದ ಕೂಡ ನಿಮಗೆ ಲಾಭ ಬರಲ್ಲ. ನೀವೇನೇ ಕೆಲಸ ಮಾಡಿ ಲಾಭ ಬಂದರೂ ಕೂಡ ಹೊರಟೋಗುತ್ತೆ ಯಾವಾಗ ಹೀಲಿಂಗ್ ಮಾಡದಂಥ ಸಂದರ್ಭದಲ್ಲಿ. ಇದು ತುಂಬ ಸೀಕ್ರೆಟ್ ಅಂತ ಹೇಳ್ತೇನೆ, ತುಂಬ ಇದನ್ನು ನೆನ್ಪಿಟ್ಕೊಂಡು ಇದನ್ನು ಮಾಡಬೇಕು. ನಿಮಗೆ ಒಂದು ಕಡೆಯಿಂದ ಇನ್ಕಮ್ ಬರ್ತಾ ಉಂಟು, ಅದರಲ್ಲಿ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬೇರೆಯವ್ರಿಗೆ ಬೇರೆಯವರ ಒಂದು ದುಃಖವನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಆಗ ಕೂಡ ನಿಮಗೆ ಮತ್ತಷ್ಟು ಲಾಭ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತವೆ. ಓಕೆನಾ? ಗೊತ್ತಾಗುತ್ತೆ ನಿಮಗೆ. ಸೊ ಇದು ತುಂಬ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡುವಂಥದ್ದು. ಸ್ವಲ್ಪ ಇದರ ಬಗ್ಗೆ ಅರ್ಥಕೊಂಡ್ರೆ ಏನಾಗುತ್ತೆ, ಲೈಫಲ್ಲಿ ಇನ್ನಷ್ಟು ಒಳ್ಳೆಯ ಕೆಲವು ನಮ್ಮ ಘಟನೆಗಳು ಘಟಿಸ್ಬೋದು, ಒಳ್ಳೊಳ್ಳೆಯ ರೀತಿಯಲ್ಲಿ ನಮಗೆ ಕೆಲವು ಪ್ರಾಸ್ಪರಿಟಿ ಕೂಡ ನಮ್ಮ ಪಾಲಿಗೆ ಬರ್ಬೋದು. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಪ್ಪ. ಸೊ ನಾವೇನು ಮಾಡೋಣ, ಈಗ ಧನುರ್ಲಗ್ನಕ್ಕೆ ಸಂಬಂಧಪಟ್ಟದ್ದು ಹೇಳಿದೆ ನಿಮಗೆ. ಧನುರ್ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನೇ ಇದ್ರು ಕೂಡ ನೀವೆಷ್ಟೇ ಇನ್ಕಮ್ ಮಾಡಿ, ನೀವೇನು ಬೇಕಾದರೂ ಮಾಡಿ, ಬಟ್ ನಿಮಗೆ ಸ್ಟೆಬಿಲಿಟಿ ಬೇಕು ಲೈಫಲ್ಲಿ. ಇನ್ನೂ ಕೂಡ ತುಂಬ ಲಾಭ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು ನಿಮಗೆ, ನಿಮ್ಮ ಅಣ್ಣಂದಿರ ಸಪೋರ್ಟ್ ಬೇಕು ನಿಮಗೆ. ನೀವೇನು ಮಾಡಬೇಕು, ಹೀಲಿಂಗ್ ಮಾಡಲೇಬೇಕು ಅಲ್ವಾ? ಯಾರಿಗಾದರೂ ಉಪಕಾರ ಮಾಡಲೇಬೇಕು. ಯಾರನ್ನಾದರೂ ಇಟ್ಕೊಂಡು ನೀವು ಹೀಲಿಂಗ್ ಮಾಡಿದ್ರೇ, ಅಥವಾ ಯಾರಿಗಾದರೂ ಅವರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಿದ್ರೇ ಲೈಫಲ್ಲಿ ತುಂಬ ಅಚೀವ್ಮೆಂಟ್ ಬರುತ್ತೆ, ಅನ್ಯದ ಬರಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಆವಾಗ ಧನುರ್ಲಗ್ನದವರಿಗೆ ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ. ಓಕೆ, ಗೊತ್ತಾಗ್ಬಿಡ್ತು. ಅದರ ಜೊತೆಗೆ ಇವರ ಮಕ್ಕಳು ತುಂಬ ಫೇವರೇಬಲ್ ಆಗಿರ್ತಾರೆ, ಮಕ್ಕಳನ್ನು ನೋಡಲಿಕ್ಕೆ ನೋಡೋದೇ ಒಂದು ಖುಷಿಯಾಗಿರ್ತದೆ, ಮಕ್ಕಳು ಅಂದ ಚಂದ ತುಂಬ ಚೆನ್ನಾಗಿರ್ತಾರೆ ನೋಡಲಿಕ್ಕೆ. ಅದರ ಜೊತೆಗೆ ಇನ್ನೂ ಒಂದುಂಟು, ಈಗ ಇವಾಗ ಹೆಣ್ಣು ಮಕ್ಕಳೇ ಆಯಿತು ಅಂತ ಇಟ್ಕೊಳ್ಳೋಣ, ಗಂಡು ಮಕ್ಕಳಾಗಲಿಕ್ಕೆ ಬಿಡುವುದಿಲ್ಲ, ಯಾಕಂದರೆ ಅರ್ಧನೇ ಆಗಿರ್ತದೆ. ಹೆಣ್ಣು ಮಕ್ಕಳಾಯಿತು, ಗಂಡು ಮಕ್ಕಳಾಗುವುದಿಲ್ಲ, ಅಥವಾ ಗಂಡು ಮಕ್ಕಳಾಯಿತು ಅಂತ ಇಟ್ಕೊಳ್ಳೋಣ, ಮತ್ತೆ ಹೆಣ್ಣು ಮಕ್ಕಳಾಗುವುದಿಲ್ಲ ಅಂತ ಪರಿಸ್ಥಿತಿ. ತುಂಬ ಅದೃಷ್ಟವಂತರಿಗೆ ಮಾತ್ರ ಏನಿರ್ತದೆ, ಗಂಡು ಮತ್ತು ಹೆಣ್ಣು ಎರಡು ಮಕ್ಕಳಂತೂ ಇದ್ದೇ ಇರ್ತವೆ ಅಂತ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರ್ತದಪ್ಪ. ಸೊ ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ. ಯಾವಾಗ ಧನುರಾಶಿಯವರಿಗೆ ಧನು ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಸಕ್ಸಸ್ ಬೇಕು ಲೈಫಲ್ಲಿ, ಅಚೀವ್ಮೆಂಟ್ ಬೇಕು, ಲಾಭ ಬರಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು, ಅಥವಾ ದೇಶ ವಿದೇಶ ನಿಮಗೆ ತಿರುಗಬೇಕಂದ್ರೆ ನೀವು ಹೀಲಿಂಗ್ ಮಾಡಬೇಕಾಗಿರೋದು ಅನಿವಾರ್ಯ ಅಂತ ಹೇಳ್ತೇನೆ. ಸಾಧನ ಮಾಡಿದ್ರೇ, ಅಥವಾ ನಿಮ್ಮ ಪ್ರೊಫೆಷನ್ ಅದಾಗಿದ್ರೆ ಏನು ತೊಂದರೆ ಇಲ್ಲ, ಬಟ್ ಪ್ರೊಫೆಷನ್ ಅದಲ್ಲ ಅಂತಾದರೂ ಕೂಡ ನೀವು ಹೀಲಿಂಗನ್ನೇ ಮಾಡಬೇಕಾಗುತ್ತೆ. ಸೊ ಇದರ ಮುಖಾಂತರ ಎಲ್ಲವೂ ಕೂಡ ನಿಮ್ಮ ವೈವಾಹಿಕ ಜೀವನ ಸಮೇತ ಸ್ಟೆಬಿಲಿಟಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದಪ್ಪ. ಇದು ತುಂಬ ಸೀಕ್ರೆಟ್ ಅಂತ ಹೇಳ್ತೇನೆ. ಸೊ ಇದನ್ನು ನೆನ್ಪಿಟ್ಕೊಂಡು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಇನ್ನೇನು ಮಾಡೋಣ, ಈ ಮೇಷರಾಶಿ ಅಲ್ವಾ, ಆರನೇ ಮನೆಗೆ ಬಂದಾಗ ಮೇಷರಾಶಿ ಆರನೇ ಮನೆಯಲ್ಲಿ ಯಾರಿಗಿರ್ತದೆ, ನಮ್ಮ ವೃಶ್ಚಿಕ ಲಗ್ನದವರಿಗಿರ್ತದೆ. ಸೊ ಮೇಷರಾಶಿ ಆರನೇ ಮನೆಯಲ್ಲಿ ಬಂದಾಗ ಏನಪ್ಪ ಆಗುತ್ತೆ, ಖಂಡಿತ ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮಂಗಳೂರಿಂದ. ಮಂಗಳೂರು? ಹಾ, ಓಕೆ. ಮಗಳ ಬಗ್ಗೆ? ನಿಮ್ಮ ಹೆಸರು ಹೇಳಿಮ್ಮ. ಜಯಶ್ರೀ. ಸರಿ, ಮಗಳ ಹೆಸರು, ಹುಟ್ಟಿದ ದಿನಾಂಕ ಹೇಳಿಮ್ಮ. ಮಗಳ ಹೆಸರು ಲಿಖಿತಾ. ಓಕೆ. ಮತ್ತೆ ಹುಟ್ಟಿದ ದಿನ 15/5/1999. ಸಮಯ? 15. ಸಮಯ ಸಮಯ ಹೇಳಿಮ್ಮ. 1999. ಸಮಯ ಹೇಳಿಮ್ಮ. ಸಮಯ ಬೆಳಿಗ್ಗೆ 4:30. ಓಕೆ. ಹಾಂ, ಓಕೆ ಓಕೆ, ಪರವಾಗಿಲ್ಲಮ್ಮ. ಭರಣಿ ನಕ್ಷತ್ರ ಮೇಷರಾಶಿ ಜಾತಕ ಅಮ್ಮ ಇದಲ್ವಾ? ಭರಣಿ ನಕ್ಷತ್ರ ಮೇಷರಾಶಿ ಜಾತಕ, ಚಂದ್ರದೇಶ ನಡೀತಾನೆ. ಕಲ್ತಾ ಆಯ್ತಮ್ಮ ಅವ್ರದ್ದು? ಇಲ್ಲ, ಈಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾರೆ. ಓಕೆ, ಏನ್ ತಿಳ್ಕೊಳ್ಬೇಕಮ್ಮ? ಎಜುಕೇಶನ್ ಮತ್ತು ಒಂದು ಮದುವೆ ಇದು ಕೇಳಲಿಕ್ಕಿತ್ತು ಸರ್. ನೀವು ಮೊದಲು ಯಾವ್ದು ಬೇಕಮ್ಮ, ಎಜುಕೇಶನ್ ಬೇಕಾ ಮದುವೆ ಬೇಕಾ? ಸರ್, ಈಗ ಎಜುಕೇಶನ್ ಬೇಕು ಸರ್. ಎಜುಕೇಶನ್ ಅಲ್ಲಿ ಮುಂದೆ ಹೋಗ್ಬೇಕಮ್ಮ, ಮದುವೆ ವಿಚಾರ ಈಗ ಬರಲೇಬಾರ್ದಲ್ಲಿ ಅಲ್ವಾ. ನೀವು ನೀವು ಕೂಡ ಕನ್ಫ್ಯೂಷನೇ, ನಿಮ್ಮ ಮಗಳು ಕೂಡ ಕನ್ಫ್ಯೂಷನ್ ಅಮ್ಮ, ಇಬ್ಬರು ಕೂಡ ಕನ್ಫ್ಯೂಷನೇ. ಟೋಟಲಿ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ನೀವೇನು ಮಾಡಿರ್ತೀರಿ, ನಿಮ್ಮ ಮನೆಯ ನಾರ್ತ್ ಈಸ್ಟಲ್ಲಿ ಈಶಾನ್ಯದ ಭಾಗ ಗೊತ್ತಾಗುತ್ತಮ್ಮ? ಈಶಾನ್ಯದ ಭಾಗ, ಈಶಾನ್ಯದ ಭಾಗದಲ್ಲಿ ನೀವೇನು ಮಾಡಿರ್ತೀರಾ, ಒಂದೇ ಲೆಕ್ಕದ ಎರಡು ವಸ್ತುಗಳನ್ನು ಇಟ್ಟಿರ್ತೀರಾ. ಸೊ ಅದು ಚೆಕ್ ಮಾಡಿಮ್ಮ, ಏನು ಇಟ್ಟಿರ್ತೀರಾ ಅಂದರೆ, ನೀವು ಒಂದೇ ಲೆಕ್ಕದ ಎರಡು ಕುರ್ಚಿ ಇಟ್ಟರು ಕೂಡ ಪ್ರಾಬ್ಲಮೇ. ಹೌದು ಸರ್. ಉಂಟಾ?
ಸೊ ಅದನ್ನ ತೆಗೆದು ಬಿಡಿ ಅಲ್ಲಿಂದ. ಓಕೆ, ಈ ಕನ್ಫ್ಯೂಷನ್ ಏನುಂಟಮ್ಮ ದೂರ ಆಗುತ್ತೆ. ಓಕೆನಾ? ಆಗ ಏನಾಗುತ್ತೆ, ನೀವು ಬರೇ ಅವ್ರು ಬರೇ ಒಂದು ಓದಿನಲ್ಲೇ ಕಾನ್ಸಂಟ್ರೇಷನ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಮ್ಮ, ಈ ಜಾತಕದಲ್ಲಿ ಅವರಿಗೆ ತುಂಬ ಟೆನ್ಷನ್ ಕೊಡುವ ಹಾಗಿಲ್ಲ ತಾಯಿ, ಅವರನ್ನು ಆದಷ್ಟು ಫ್ರೀಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ತುಂಬ ಟೆನ್ಷನ್ನ ಮಾತುಗಳನ್ನು ಅವ್ರಿಗೆ ಹೇಳಲಿಕ್ಕೆ ಹೋಗಬೇಡಿ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತದೆ. ಅದಕ್ಕೋಸ್ಕರ ಈ ಚಂದ್ರದೇಶ ನಡೆಯುವಾಗ ಮಾನಸಿಕ ರೀತಿಯಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದಿರ್ತದೆ. ಅದಕ್ಕೋಸ್ಕರ ಏನು ಹೇಳಬೇಡಿ, ಅವರನ್ನು ಆದಷ್ಟು ಫ್ರೀಯಾಗಿ ಇಟ್ಕೊಳ್ಳಿ. ಮತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆ ಇರ್ತದೆ, ಅದು ಕೂಡ ನಿವಾರಣೆ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ನೀವು ಟೆನ್ಷನ್ ಕೊಟ್ಟರೆ ಆರೋಗ್ಯದ ಸಮಸ್ಯೆ ಜಾಸ್ತಿ ಆಗ್ಬೋದು. ತುಂಬ ಒತ್ತಡ ಹಾಕ್ಲಿಕ್ಕೆ ಹೋಗಬೇಡಿ ಅಮ್ಮ, ಫ್ರೀಯಾಗಿ ಇದ್ದು ಬಿಡಿ. ಯಾವುದೇ ಸಮಸ್ಯೆ ಕ್ರಿಯೇಟ್ ಆಗಲ್ಲಮ್ಮ, ತುಂಬ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ. ಮದುವೆ ವಿಚಾರನೇ ಹೇಳಬೇಕಾದ್ರೆ 2020 ಫೆಬ್ರವರಿ ಬರಬೇಕಮ್ಮ, ಆನಂತರ ಮದುವೆ ವಿಚಾರಗಳು ಮುಂದುವರಿತವೆ. ಅಲ್ಲಿವರೆಗೆ ಮದುವೆ ವಿಚಾರಗಳು ಈ ಜಾತಕದಲ್ಲಿ ಮುಂದುವರಲಿಕ್ಕೆ ಬಿಡುವುದಿಲ್ಲ. ಯಾಕಂದರೆ ಚಂದ್ರನಲ್ಲಿ ಕೇತು ಭುಕ್ತಿ ನಡೀತಾ ಉಂಟು, ಮೆಂಟಲ್ ಡಿಸ್ಟರ್ಬ್ ಅಂತ, ಮೆಂಟಲ್ ಡಿಸ್ಟರ್ಬೆನ್ಸ್ ಅಂತ ಇಂಡಿಕೇಶನ್ ಉಂಟು. ಮಾಡ್ತಾ ಇದ್ದಾ? ಓಕೆನಾ? ಸೊ ಬೇರೆ ಏನು ಮಾಡಬೇಕಂತಿಲ್ಲ, ಫ್ರೀಯಾಗಿ ಬಿಟ್ಟುಬಿಡಿ, ಖುಷಿಯಾಗಿರ್ಲಿಕ್ಕೆ ಬಿಟ್ಟುಬಿಡಿ. ಬೇರೆ ಏನು ಮಾಡಬೇಕಂತಿಲ್ಲ, ಅದನ್ನು ಅಲ್ಲಿಂದ ರಿಮೂವ್ ಮಾಡಿ. ಓಕೆನಾ? ಹೌದಾ? ಮತ್ತೆ ಸರ್, ಅದು ಡಿಗ್ರಿ ಈಗ ಫೈನಲ್ ಇಯರ್ ಆದ್ರೆ ಎಂ ಇ ಮಾಡ್ಬೇಕಂತ ಇದ್ದಾಳೆ 2 ವರ್ಷದ. ನೋಡಿಮ್ಮ, ನಿಮ್ಗೆ ಹೇಳಿಕೊಡ್ತೇನೆ ಹೈಯರ್ ಎಜುಕೇಶನ್ ಬಗ್ಗೆ ಹೇಳಿಕೊಡ್ತೇನೆ. ಇವ್ರಿಗೆ ಹೈಯರ್ ಎಜುಕೇಷನ್ ಅನ್ನ ವಿದೇಶ ವಿದೇಶಕ್ಕೆ ಹೋಗಿ ಮಾಡುವಂತ ಯೋಗವನ್ನ ದೇವರು ಮೊದಲೇ ಕೊಟ್ಟಿದ್ದಾನಮ್ಮ. ಅದರಿಂದ ದೇಶ ವಿದೇಶಕ್ಕೆ ಹೋಗಿ ಅವ್ರು ಎಲ್ಲಿ ಬೇಕಾದ್ರೂ ಹೋದ್ರು ಕೂಡ ಹೈಯರ್ ಎಜುಕೇಷನ್ ಮಾಡುವಂತ ಯೋಗ ಭಾಗ್ಯ ಅವ್ರ ಪಾಲಿಗಿದೆಮ್ಮ. ಅದರಲ್ಲಿ ಟೆನ್ಷನ್ ಮಾಡುವಂತ ಅಗತ್ಯ ಇಲ್ಲ. ಬಟ್ ಎಲ್ಲಿಂದ ಟೆನ್ಷನ್ ಆಗುತ್ತೆ ಹೈಯರ್ ಎಜುಕೇಷನ್ ಮಾಡ್ಬೇಕಾದ್ರೆ? ಇಲ್ಲಿ ಏನಾಗುತ್ತೆ ಅಂದ್ರೆ, ಹೈಯರ್ ಎಜುಕೇಷನ್ ಮಾಡ್ಬೇಕಾದ್ರೆ ಧನುರಾಶಿ ಕೆಲಸ ಮಾಡ್ಬೇಕು, ಗುರು ಕೆಲಸ ಮಾಡಿ. ಗುರು ಏನ್ ಮಾಡ್ತಾನೆ, ಆತ ವ್ಯಯಸ್ಥಾನದಲ್ಲಿ ಹೋಗಿ ಮೀನರಾಶಿಯಲ್ಲಿ ಸ್ವಗ್ರಿ ಹೇಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಬಟ್ ಗುರು ಇರುವಂತ ರಾಶಿ ಏನಂದ್ರೆ ಪಾಪಕರ್ತರಿ ದೋಷದಲ್ಲಿ ಉಂಟು. ಅಂದ್ರೆ ಏನಾಗುತ್ತೆ, ಇಲ್ಲೊಂದು ಕಡೆ ಹಣಕಾಸಿನ ಅಡಚಣೆಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ. ಅದು ಬಿಟ್ಟರೆ ಬೇರೆ ಯಾವುದೇ ಸಮಸ್ಯೆ ಕ್ರಿಯೇಟ್ ಆಗಲ್ಲಮ್ಮ. ಹೈಯರ್ ಎಜುಕೇಷನ್ ಬೇಕಾದ್ರೂ ಯಾವಾಗ ಬೇಕಾದರೂ ಕೂಡ ಮಾಡ್ಕೊಳ್ಬಹುದಮ್ಮ. ಓಕೆನಾ? ಸರಿ, ಒಳ್ಳೇದಾಗಲಿ, ನಿಮ್ಗೆ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ರೈಟಾ, ಬಂದ್ಬೇಡ. ಸೊ ನಮ್ಮ ಧನು ಲಗ್ನಕ್ಕೆ ಸಂಬಂಧಪಟ್ಟ ಗೊತ್ತಾಯಿದ್ರೆ ನಿಮಗೆ ಯಾವ ರೀತಿ ಮೇಷರಾಶಿ ಕೆಲಸ ಮಾಡುತ್ತೆ ಅಂತ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ 6ನೇ ಮನೆಯಲ್ಲಿ ಮೇಷರಾಶಿ. ಓಕೆನಾ? ಮೇಷರಾಶಿ ಅಟ್ರಿಬ್ಯೂಟ್ಸ್ ಎಲ್ಲ ಗೊತ್ತುಂಟ, ನಾನು ಮೊದಲೇ ಹೇಳಿದೆ ನಿಮಗೆ ಮೇಷರಾಶಿ ಯಾವ ರೀತಿ ಕೆಲಸ ಮಾಡುತ್ತದೆ, ಹೇಗೆ ಕೆಲಸ ಮಾಡಿದೆ, ಏನು ಉಂಟು, ಅದರೆಲ್ಲ ಹೇಳಿದೆ ನಿಮಗೆ ಅಲ್ವಾ. ಅದರಲ್ಲಿ ಬರುವಂಥ ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತಿಕ ನಕ್ಷತ್ರಗಳು ಮೇಷರಾಶಿಯಲ್ಲಿ ಬಂದುಬಿಡ್ತವೆ. ಅದರಲ್ಲಿ ಕೂಡ ಅಶ್ವಿನಿ ನಕ್ಷತ್ರ ವಿಶೇಷ ರೀತಿಯಲ್ಲಿ ನಮ್ಮನ್ನು ತೋರಿಸುವಂಥದ್ದು, ನೀನು ಏನಪ್ಪ ಎನ್ನುವುದನ್ನು ತೋರಿಸುವುದೇ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಯಾವ ಪ್ಲಾನೆಟ್ಸ್ ಬಂದುಬಿಡ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಜಾಸ್ತಿ ಇರ್ಬೋದು, ಅದಕ್ಕೆ ಸಂಬಂಧ ಅಟ್ರಿಬ್ಯೂಟ್ಸು ಜಾಸ್ತಿ ಇರ್ಬೋದು, ಯಾಕಂದರೆ ಹೈಲೈಟ್ ಆಗಿರ್ತದೆ. ಅಶ್ವಿನ ನಕ್ಷತ್ರದಲ್ಲಿ ಯಾವ ಪ್ಲಾನೆಟ್ ಬಂದುಬಿಡ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಅಟ್ರಿಬ್ಯೂಟ್ಸ್ ಏನುಂಟು ಹೈಲೈಟ್ ಆಗಿರ್ತದೆ. ಅಂದರೆ ಎಲ್ಲರೂ ಕೂಡ ಅದನ್ನು ನೋಡೋಕ್ಕೆ ಇಷ್ಟಪಡ್ತಾರೆ, ಅಥವಾ ನೀವು ಅದನ್ನು ಇಷ್ಟಪಡ್ತೀರಾ, ಸಂಗ್ರಹಣೆ ಕೂಡ ಮಾಡ್ಕೊಳ್ತೀರಾ. ಓಕೆ, ನಾ ಮಾತಾಡ್ತೀನಿ ಪೈಗೆ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ಇಂದಿರಾ, ಮಂಗಳೂರಿಂದ. ಇಂದಿರಾ ಅವ್ರ ಮಂಗಳೂರು, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಅಕ್ಕನ ಮಗಳ ಬಗ್ಗೆ. ಅಕ್ಕನ ಮಗಳ ಬಗ್ಗೆ? ಈ ಅಕ್ಕನ ಮಗಳ, ಅವರೆಲ್ಲ ಅಕ್ಕನವ್ರು ಇರುವುದಿಲ್ಲ ಅಮ್ಮ. ಅವರೇ ಮಾತಾಡಿದರೆ ಸೊಲ್ಯೂಷನ್ ಒಳ್ಳೆ ರೀತಿಯಲ್ಲಿ ಸಿಗ್ಬೋದಮ್ಮ, ನನಗೆ ಕಾನ್ಸಂಟ್ರೇಷನ್ ಜಾಸ್ತಿ ಬರ್ತದೆ. ಈಗ ನೀವು ಅಕ್ಕನ ಮಗಳು, ನೀವು ನಾನು ಹೇಳಿದ್ದನ್ನು ಅಕ್ಕನಿಗೆ ಹೋಗಿ ಹೇಳಿ, ಅಕ್ಕ ಹೋಗಿ ಮಗಳಿಗೆ ಹೇಳಿ, ಎಷ್ಟು ಅಲ್ಲಿ ಅಲ್ವಾ ವಯಾ 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 ಅಂತ ಬರ್ತದಲ್ಲ ಅಲ್ವಮ್ಮ? ಡೈರೆಕ್ಟ್ ಅಕ್ಕನಿಗೇನೆ ಫೋನ್ ನಂಬರ್ ಕೊಟ್ಟು ಬಿಡ್ಬೇಕು, ಏನಾಗುತ್ತೆ? ಹಾಂ, ಪರವಾಗಿಲ್ಲಮ್ಮ, ನೀವು ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ನನ್ನ ಅಕ್ಕನ ಮಗಳ ಹೆಸರು ರಂಜಿತಾ. ಓಕೆ, ಅವರು ಹುಟ್ಟಿದ ದಿನಾಂಕ ಹೇಳಿಮ್ಮ. 29/11/1994. 29/11/1994. 1994. ಓಕೆ, ಸಮಯ? ಸಂಜೆ 5 ಗಂಟೆ. ಸಂಜೆ 5 ಗಂಟೆನಾ? ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಮಂಗಳೂರು. ಮಂಗಳೂರು. ಓಕೆ, ನಕ್ಷತ್ರ ಗೊತ್ತಾ? ಕನ್ಯಾರಾಶಿ, ಚಿತ್ರ ನಕ್ಷತ್ರ. ಕನ್ಯಾರಾಶಿನಾ? ಓಕೆ, ಕನ್ಯಾರಾಶಿ, ಚಿತ್ರ ನಕ್ಷತ್ರ. ನೋಡಿ, ಡೇಟ್ ಆಫ್ ಬರ್ತ್ ರಿಪೀಟ್ ಮಾಡಿಮ್ಮ. 29/11/1994. ಓಕೆ 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 ಓಕೆ, ಒಂದೇ ಒಂದು ನಿಮಿಷ ನಿಂತು ಬಿಡಿ, ಜಸ್ಟ್ ಕರೆಕ್ಷನ್ ಮಾಡ್ತೇನೆ, ಪರವಾಗಿಲ್ಲ. 5 ಗಂಟೆ ಅಲ್ವಾ ಸಂಜೆ? ಹೌದು, ಸಂಜೆ. ಚಿತ್ರ ನಕ್ಷತ್ರ ಕನ್ಯಾರಾಶಿ ಜಾತಕಮ್ಮ, ಸರಿನಾ? ಸರಿ. ಸರಿ, ಮದುವೆ ಮಾಡ್ತೀರಮ್ಮ ಈಗ? ಹೌದು ಹೌದು. ಪ್ರಯತ್ನ ಮಾಡ್ತಾ ಇದ್ದೀರಾ? ಹೌದು. ಮಾಡಿ ಮದುವೆಗೆ ಪ್ರಯತ್ನ, ಪರವಾಗಿಲ್ಲ ಅಂತ ಹೇಳಿ ಮದುವೆ ಪ್ರಯತ್ನ ಮಾಡಿ. ಬಟ್ ಅದು ಏನಾಗುತ್ತೆ ಅಂದರೆ, ಆ ಮದುವೆ ಮಾಡಬೇಕಾದ್ರೆ ನೀವು ನೋಡಿ, ಇದಕ್ಕೆ ಒಂದು ಪ್ರೊಸೀಜರ್ ಹೇಳಿಕೊಡ್ತೇನೆ, ಬೇಗನೆ ಮದುವೆ ಆಗುತ್ತೆ. ಈ ಪ್ರೊಸೀಜರ್ ಏನಿರ್ತದೆ ಅಂದರೆ, ಈ ಜಾತಕ ನೋಡಿ, ಚಿತ್ರ ನಕ್ಷತ್ರ ಕನ್ಯಾರಾಶಿಯ ಜಾತಕ, ಮೇಷಲಗ್ನ ಜಾತಕ, ಗುರುದೇಶ ನಡೀತಂಡು, ಗುರುದೇಶದಲ್ಲಿ ಒಳ್ಳೆ ಕೆಲಸಗಳು ಆಗಿ ಆಗ್ತವೆ, ಮದುವೆ ಅಂತ ಆಗುತ್ತೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ದೂರದಲ್ಲಿರುವಂಥ ಹುಡುಗ ಬರ್ತಾನೆ, ಜಾಸ್ತಿ ಪ್ರಯಾಣದಲ್ಲಿರುವಂಥ ಹುಡುಗ ಬರ್ತಾನೆ, ಪರವಾಗಿಲ್ಲ. ಓಕೆ, ಎಲ್ಲ ಓಕೆನೆ. ಬಟ್ ಮದುವೆ ಹೇಗೆ ಆಗುತ್ತೆ, ಬೇಗ ಮದುವೆ ಆಗಬೇಕು, ಏನು ಮಾಡಬೇಕು? ಇವರು ಕಮ್ಯುನಿಕೇಷನ್ ಮಾಡಿ, ಕಮ್ಯುನಿಕೇಷನ್ ಹೇಗಂದರೆ, ಅದನ್ನು ನಿಮಗೆ ಈಗ ಈ ಶಾದಿ .com ಅಲ್ಲಿ ಇರ್ತದಲ್ಲಮ್ಮ, ಶಾದಿ .com ಗೊತ್ತಾ ನಿಮಗೆ?
ಗೊತ್ತು, ಅದರಲ್ಲಿ ಹಾಕಿ ಬಿಡಬೇಕಮ್ಮ, ಶಾದಿ ಡಾಟ್ ಕಾಮ್ ಅಲ್ಲಿ ಹಾಕಿ, ಅಥವಾ ನಿಮ್ಮ ಯಾರು ನಿಮ್ಮ ಬಳಗದಲ್ಲಿ ಕೆಲವೆಲ್ಲ ಸಂಘಟನೆಗಳಿರ್ತವೆ ಅಥವಾ ಕೆಲವು ಅಲ್ಲಿ ಅವರಿಗೆ ಕೊಡಿ ಹೋಗಿ, ಆನಂತರ ಫೇಸ್ಬುಕ್ಕಲ್ಲಿ ಹಾಕಿ, ಆನಂತರ ವಾಟ್ಸಪ್ಪಲ್ಲಿ ಹಾಕಿ, ಏನಾದರೂ ಮಾಡಿ ಅದರ ಮುಖಾಂತರನೇ ಬರಬೇಕು. ಅಂದರೆ ಕಮ್ಯುನಿಕೇಷನ್ ಮಾಡೋದರಿಂದ, ಕಮ್ಯುನಿಕೇಷನ್ ಡಿವೈಸ್ ಮುಖಾಂತರ ಹುಡುಗ ಬರ್ತಾನೆ ಅಂತ ಇಂಡಿಕೇಷನ್ ಉಂಟಮ್ಮ. ಕಮ್ಯುನಿಕೇಷನ್ನ ಜಾಸ್ತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಖಂಡಿತ ಈ ಜಾತಕಕ್ಕೆ ಮದುವೆ ಆಗುತ್ತಮ್ಮ, ಬೇಗ ಕ್ವಿಕ್ಲಿ ಮದುವೆ ಆಗುತ್ತೆ. ಓಕೆನಾ? ಕುಜದೋಷ ಇಲ್ಲಲ್ವಮ್ಮ ಜಾತಕದಲ್ಲಿ? ಪಂಚಮದಲ್ಲಿ ಕುಜ ಇದ್ದಾನೆ, ಪಂಚಮದಲ್ಲಿ ಕುಜ ಇದ್ದು ಮಕರ ನಕ್ಷತ್ರದಲ್ಲಿ ಕುಜ ಇದ್ದಾನೆ. ಏನಾಗುತ್ತೆ, ಬರುವವ ತುಂಬ ಸ್ಟ್ರಾಂಗ್ ಆಗಿರ್ತಾನೆ, ಮತ್ತು ಅಂಥ ಒಂದು ಒಳ್ಳೆ ಕೆಲಸದಲ್ಲಿರುವಂಥ ಹುಡುಗನೇ ಬಂದಿರ್ತಾನಮ್ಮ. ಏನು ತೊಂದರೆ ಇಲ್ಲ, ಮದುವೆಗೆ ಸಂಬಂಧಪಟ್ಟು ಯಾವುದೇ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಉಂಟು, ಯಾಕಂದರೆ ಶುಕ್ರ ರಾಹು ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಅದೊಂದು ಮಾತು ಬೇರೆ ಅಂತ ಹೇಳ್ತೇನೆ. ಕುಜದೋಷ ಈ ಜಾತಕದಲ್ಲಿ ಇಲ್ಲ. ನಾನು ಹೇಳ್ತೀನಿ, ಕಮ್ಯುನಿಕೇಷನ್ ಡಿವೈಸ್ ಮುಖಾಂತರನೇ ವರ ಬರುತ್ತೆ, ಅದರ ಮುಖಾಂತರನೇ ನೀವು ಅದನ್ನು ಫೈನಲ್ ಮಾಡಬೇಕಮ್ಮ. ಓಕೆನಾ? ಸರಿ, ಒಳ್ಳೆಯದಾಗಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳಮ್ಮ. ಈಗ ಅವ್ರು ಅದೇ ಅವ್ರ ಅಕ್ಕ ಕಾಲ್ ಮಾಡಿದರೆ ಇನ್ನೇನು ಪ್ರಿಡಿಕ್ಷನ್ ಬರ್ತಾ ಇತ್ತು ನಾನು, ಅದಕ್ಕೇನು ಹೇಳೋದು, ಯಾರಿಗೆ ಬೇಕೋ ಜರೂರತ್ತಾಗಿ ಅವರೇ ಕಾಲ್ ಮಾಡಬೇಕು. ಹಾಗೇನಾಗುತ್ತೆ, ನಾನು ಹೆಚ್ಚಾಗಿ ವಿವರಣೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ದೇನೆ ಒಂದು ಅದರ ಮುಖಾಂತರ. ಓಕೆನಾ? ಸೊ ಈಗ ಏನು ಮಾಡೋಣ, ನಾವು ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ, ಆರನೇ ಮನೆಯಲ್ಲಿ ಮೇಷರಾಶಿ ಬಂದುಬಿಡ್ತದೆ. ಓಕೆ, ಆರನೇ ಮನೆ ಅಂದರೆ ಏನಪ್ಪ, ಆರನೇ ಮನೆ ಅಂದರೆ ರೋಗ ಋಣ ರಿಪುವಿನ ಭಾಗ. ಓಕೆ, ರೋಗ ಋಣ ರಿಪುವಿನ ಭಾಗ ಆರನೇ ಮನೆ, ಅಲ್ಲಿ ಮೇಷರಾಶಿ ಬಂದುಬಿಡ್ತೀಗ ಅಲ್ವಾ. ನಿಮ್ಮ ಹೈಲೈಟ್ ಆಗುವಂಥ ರಾಶಿ ಯಾವುದು? ಮೇಷರಾಶಿ, ಅಲ್ಲಿನೇ ಬಂದುಬಿಡ್ತು. ಹಾಗಾದರೆ ಏನಾಯಿತು, ಅಯ್ಯೋ ಅದು ಹೈಲೈಟ್ ಆಗಬೇಕು ತಾನೆ, ಇನ್ನೊಂದು ಹೈಲೈಟ್ ಮಾಡಿಯೇ ಮಾಡಿದೆ. ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ, 100% ಕೊಡುತ್ತೆ. ಓಕೆ, ಅದು ಹೈಲೈಟ್ ಮಾಡಿಬಿಡ್ತದೆ ನಿಮ್ಮನ್ನು ಆರೋಗ್ಯದ ವಿಚಾರದಲ್ಲಿ. ಆನಂತರ ಶತ್ರುಕಾಟ, ವಿಶೇಷ ರೀತಿ ಶತ್ರುಕಾಟ ಬರುತ್ತೆ. ನಿಮ್ಮ ಹಿಂದ್ಗಡೆಯಿಂದ ನಿಮ್ಮ ಎದುರಿಗೆ ಬೇರೆಯೇ ಮಾತಾಡ್ತಾರೆ, ನಿಮ್ಮ ಹಿಂದ್ಗಡೆಯೇ ಬೇರೆಯೇ ಇರ್ತದೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆನಂತರ ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿಬಿಡ್ತದೆ. ಹೆಚ್ಚು ನೆನಪಿಟ್ಕೊಳ್ಬೇಕಾಗುತ್ತೆ, ವಿಶೇಷ ರೀತಿಯಲ್ಲಿ ವಿಶೇಷದಲ್ಲಿ ತೊಂದರೆಯೇ ಕ್ರಿಯೇಟ್ ಮಾಡಿಬಿಡ್ತದೆ. ನಿಮಗೆ ತುಂಬ ಸುಲಭ ಅಲ್ಲ ಇದನ್ನು ನಿಭಾಯಿಸುವಂಥದ್ದು, ಯಾಕಂದರೆ ಮೇಷರಾಶಿ ಯಾವಾಗ ಆರನೇ ಮನೆಗೆ ಬಂದಿದೆ, ಸೊ ನೈಸರ್ಗಿಕ ಜನ್ಮಗುಂಡಿಯಲ್ಲಿ ಅಲ್ಲಿ ಕನ್ಯಾರಾಶಿ ಬರಬೇಕು, ಬಟ್ ಅಲ್ಲಿ ಮೇಷರಾಶಿ ಬಂದುಬಿಡ್ತದೆ. ಕನ್ಯಾರಾಶಿಯಲ್ಲಿ ಉಂಟು ಕನ್ಯಾರಾಶಿ ಲಾಭಸ್ಥಾನಕ್ಕೆ ಹೋಗಿಬಿಟ್ಟಿದೆ. ಇದರಿಂದ ಏನಾಗುತ್ತೆ, ನಿಮಗೆ ನಿಮ್ಮ ಗುರು ಹಿರಿಯರು ಅಥವಾ ನಿಮ್ಮ ಅಜ್ಜ ಅಜ್ಜಿ ಯಾರೇ ಅವರ ಸೇವೆಯನ್ನು ಮಾಡುವಂತಹ ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ನೀವು ಯಾಕಂದರೆ ಆರನೇ ಮನೆಯಿಂದ ಸೇವೆ ಅಲ್ವಾ, ಆರನೇ ಮನೆಯಲ್ಲಿರುವಂಥ ಕನ್ಯಾರಾಶಿಯಲ್ಲಿ ಉಂಟು ಲಾಭಸ್ಥಾನ ಅಂದರೆ, ಲಾಭಸ್ಥಾನ ಅಂದರೆ ಏನು, ಲಾಭಸ್ಥಾನ ಅಂದರೆ ನಿಮ್ಮ ಗುರು ಹಿರಿಯರು ಅಲ್ವಾ. ಹಾಗಾದರೆ ಸೇವೆ ಯಾರ್ದು ಮಾಡ್ಕೊಳ್ಬೇಕು, ಅವ್ರದೇ ಸೇವೆಯನ್ನು ನೀವು ಮಾಡ್ಕೊಳ್ಬೇಕು, ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ತದೆ. ಸೊ ನೀವು ಮಾಡ್ಕೊಳ್ಬೇಕಾದನ್ನು ಮಾಡಿದ್ರೇ ಲೈಫಲ್ಲಿರುವಂಥ ಲೈಫಲ್ಲಿರುವಂಥ ಕಷ್ಟಗಳು ಕ್ಲೆನ್ಸಿಂಗ್ ಆಗ್ತವೆ, ಅನ್ಯಥಾ ಆಗಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿ. ನೀವೇನಾದರೂ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ಪ್ರಾಬ್ಲಮ್ ಮತ್ತಷ್ಟು ಜಾಸ್ತಿನೇ ಕ್ರಿಯೇಟ್ ಆಗ್ಬೋದು. ಇಷ್ಟೊಂದು ನೆನ್ಪಿಟ್ಕೊಳ್ಬೇಕು, ಯಾವಾಗ ವೃಶ್ಚಿಕ ರಾಶಿಯಲ್ಲಿ ಜನನಾಗುತ್ತೆ ಅದೇನಾಗುತ್ತೆ, ಪೂರ್ವಜನ್ಮದ ಕರ್ಮದ ಫಲಗಳನ್ನು ಅನುಭವಿಸ್ಲಿಕ್ಕೆ ಬೇಕಾಗಿಯೇ ವೃಶ್ಚಿಕ ಲಗ್ನನೇ ವೃಶ್ಚಿಕ ರಾಶಿ ಅಂದರೆ ನೈಸರ್ಗಿಕ ಜನ್ಮಗುಂಡಲಿಯ 8ನೇ ಮನೆಯೇ ಅಲ್ಲಿ ಲಗ್ನವಾಗಿ ಬಂದಿರ್ತದೆ. ಅಂದರೆ ನಿಮಗೆ ಕಷ್ಟ ಸೋಲು ನಷ್ಟ ಎಲ್ಲ ಮಾಮೂಲಿ ಆಗಿರ್ತದೆ ನಿಮಗೆ ಅಲ್ವಾ. ನಿಮಗೆ ಎಷ್ಟೇ ಕೋಟ್ಯಾಂತರ ರೂಪಾಯಿ ನಿಮ್ಮಲ್ಲಿ ಇರಲಿ, ಬಟ್ ಕಷ್ಟ ನಷ್ಟ ನೋವನ್ನು ಅನುಭವಿಸಲೇಬೇಕಾದ ಅನಿವಾರ್ಯತೆಯನ್ನು ಅದು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಇನ್ನೇನಪ್ಪ ಮಾಡ್ತಾನೆ ಹೇಳ್ಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ನಾನು ಅಕ್ಷಯ ಅಂತ, ನನ್ನ ಮಗ ಅಕ್ಷಯ ಅಂತ. ಓಕೆ, ಟಿವಿ ನೋಡ್ಕೊಂಡು ಮಾತಾಡಬೇಡಿಮ್ಮ, ಮೊದಲು ಟಿವಿ ಬಂದ್ ಮಾಡಿಮ್ಮ, ಟಿವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿ ತಾಯಿ. ಹಲೋ ಹಲೋ ಹಲೋ, ಟಿವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳಿಮ್ಮ. ಇಂಥ ಕರೆಗಳನ್ನು ದಯವಿಟ್ಟು ಪಾಸ್ ಮಾಡಬೇಡಿ, ಟಿವಿ ವಾಲಿ ಮ್ಯೂಟ್ ಮಾಡ್ಕೊಳ್ಳದೆ, ಸುಮ್ಮನೆ ಇರಿಟೇಷನ್ ಅಲ್ವಾ, ಅರ್ಥ ಆಗಬೇಕು, ಆನ್ಲೈನಲ್ಲಿ ಆಗೋದಿಲ್ಲ ಅದು. ಸೊ ಇನ್ನು ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಅವರು ವೃಶ್ಚಿಕ ಲಗ್ನದವರು ವಿಶೇಷ ರೀತಿಯಲ್ಲಿ ಆರನೇ ಮನೆಯಲ್ಲಿ ಮೇಷರಾಶಿ ಬಂದಿರೋದರಿಂದ ಅವರು ಗುರು ಹಿರಿಯರ ಸೇವೆಯನ್ನು ಮಾಡಬೇಕಾದ ಅಜ್ಜ ಅಜ್ಜಿನೋ ತಂದೆ ತಾಯಿ ಕೂಡ ಇರ್ಬೋದು, ಅವರ ಸೇವೆಯನ್ನು ಮಾಡಿ, ಕೆಲವರು ಬೆಡ್ ರಿಡನ್ ಆಗಿರ್ತಾರೆ, ಅವರ ಸೇವೆಯನ್ನು ಮಾಡುವಂಥ ಯೋಗ ಕೂಡ ಇವ್ರ ಪಾಲಿಗೆ ಬರುತ್ತೆ, ಅದನ್ನು ಕೂಡ ಮಾಡ್ಬೋದು. ಅಥವಾ ಹಿರಿಯರು ಯಾರು ಇರ್ತಾರೆ ಅವರ ಸೇವೆಯನ್ನು ಮಾಡುವಂಥ ಯೋಗ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಮಾಡಿಯೇ ಬಿಡ್ತಾನೆ ಭಗವಂತ. ಸೊ ಅದನ್ನು ನೀವು ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಈ ಜಾತಕದಲ್ಲಿರ್ತದೆ, ಅಂದರೆ ವೃಶ್ಚಿಕ ಲಗ್ನ ಜಾತಕದಲ್ಲಿರ್ತದೆ. ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆನಾ? ಅದರ ಜೊತೆಗೆ ನಿಮಗೆ ಯಾವಾಗ ನೋಡಿದರೂ ಕೂಡ ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ, ಅದರ ಕೂಡ ಬ್ಲಡ್ ರಿಲೇಟೆಡ್ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಈ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅಂತ ಹೇಳ್ತೇನೆ. ಸೊ ತುಂಬ ಅದರ ಬಗ್ಗೆ ಗಮನ ಕೊಡಬೇಕು, ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಈ ಜಾತಕ ಅಂದರೆ ವೃಶ್ಚಿಕ ಲಗ್ನ ಜಾತಕ ತಾಯಿಯ ಒಡ ಹುಟ್ಟಿದವರಿಗೂ ಕೂಡ ಸೇವೆಯನ್ನು ಮಾಡಬೇಕು. ನೀವು ನಿಮ್ಮ ತಾಯಿಯ ಒಡ ಹುಟ್ಟಿದವರು, ನಿಮ್ಮ ತಾಯಿಯ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಕೂಡ ಸೇವೆಯನ್ನು, ಅಂದರೆ ನಿಮ್ಮಿಂದ ಎಲ್ಲರೂ ಕೂಡ ಸಹಾಯವನ್ನು ಬಯಸ್ತಾರೆ, ನಿಮಗೆ ಏನು ಇರ್ತದೋ ಗೊತ್ತಿಲ್ಲ, ನಿಮ್ಮಿಂದ ಎಲ್ಲರೂ ಕೂಡ ಸಹಾಯವನ್ನು ಬಯಸ್ತಾರೆ, ಅದು ಹೈಲೈಟ್ ಆಗಿರ್ತದೆ, ಎಲ್ರಿಗೂ ಸಹಾಯ ಮಾಡೋದೇ ನಿಮ್ಮ ಕೆಲಸ ಆಗಿರ್ತದೆ. ಅದ್ರ ಜೊತೆಗೆ ಏನಾಗುತ್ತೆ, ಪಂಚಮ ಸ್ಥಾನಕ್ಕೆ ಆರನೇ ಮನೆ ಅನ್ನು, ಪಂಚಮ ಸ್ಥಾನ ಅಂದರೆ ನಿಮ್ಮ ಮಕ್ಕಳ ಭಾವ, ಅದಕ್ಕೆ ಆರನೇ ಮನೆ ಅಂದರೆ ಎರಡನೇ ಮನೆ ಮಕ್ಕಳ, ಐದನೇ ಸ್ಥಾನಕ್ಕೆ
ಆರನೇ ಮನೆ, ಅದರ ಎರಡನೇ ಮನೆ ಅಂದರೆ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ತುಂಬ ಗಮನ ಕೊಡ್ತೀರಾ ನೀವು. ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಅದು ಹೈಲೈಟ್ ಆಗಿರ್ತದೆ. ಮಕ್ಕಳ ಅಭಿವೃದ್ಧಿಯನ್ನು ನೋಡುವಂಥದ್ದು, ಗುರು ಹಿರಿಯರ ಸೇವೆಯನ್ನು ಮಾಡಿರುವಂಥದ್ದು, ಆನಂತರ ನಿಮ್ಮ ಒಡ ಹುಟ್ಟಿದ ನಿಮ್ಮ ತಾಯಿಯ ಒಡ ಹುಟ್ಟಿದವರ ಸೇವೆಯನ್ನು ಮಾಡಿರುವಂಥದ್ದು ಅಥವಾ ಅವರಿಗೆ ಸಹಾಯವನ್ನು ಮಾಡಿರುವಂಥದ್ದು, ಇದೆಲ್ಲವೂ ಕೂಡ ನಿಮ್ಮ ಲೈಫಲ್ಲಿ, ಈ ಮೂರು ವಿಚಾರಗಳು ನಿಮ್ಮ ಲೈಫಲ್ಲಿ ಹೈಲೈಟ್ ಆಗಿರ್ತದೆ. ಈ ಹೈಲೈಟ್ ಇದೇ ಒಂದು ವಿಚಾರವನ್ನು ಇಟ್ಕೊಂಡು ನಿಮ್ಮ ಮದುವೆ ಕೂಡ ಆಗಿರ್ತದೆ. ಬಟ್ ಇಲ್ಲೇನಾಗುತ್ತೆ ಅಂದರೆ ನಿಮ್ಮ ಒಂದು ಮದುವೆಗೆ ಸಂಬಂಧಪಟ್ಟಂಥ ರಾಶಿ ಯಾವುದು, ತುಲಾರಾಶಿ ವ್ಯಯಸ್ಥಾನದಲ್ಲಿ ಬಂದಿರುತ್ತೆ. ಅದಕ್ಕೋಸ್ಕರ ನಿಮಗೆ ಈ ಜಾತಕದವರಿಗೆ ಮದುವೆ ವಿಚಾರದಲ್ಲಿ ಸುಖ ಏನೇ ಹೇಳಿದರೂ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯೇ, ಎಲ್ಲರಂತೆ ಖಂಡಿತ ಇರುವುದಿಲ್ಲ ಅಂತ ಹೇಳಿದೆ. ಯಾಕಂದರೆ ಇವರ ಪತಿಯ ವಿಚಾರಣೆ ಬೇರೆ. ಯಾಕಂದರೆ ಪತಿಗೆ ಸಂಬಂಧಪಟ್ಟಂಥ ರಾಶಿ ಯಾವುದು, ಪತಿಗೆ ಸಂಬಂಧಪಟ್ಟಂಥ ರಾಶಿ ಬಂದು ಅದು ಮೇಷರಾಶಿ ಅಥವಾ ಕುಜ, ಪತಿಕಾರಕ ಕುಜ. ಪತಿಕಾರಕ ಕುಜ ಚೆನ್ನಾಗಿರಬೇಕು ಅಂದರೆ ಓಕೆ ಪರವಾಗಿಲ್ಲ ಕೆಲವೊಂದು ಬಾರಿ, ಬಟ್ ಪತಿಕಾರಕ ಕುಜನೇ ಚೆನ್ನಾಗಿಲ್ಲ ಅಂದರೆ ಅಲ್ಲಿ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇನ್ನು ಹೆಂಡತಿ ಅಂದ್ರೆ ಶುಕ್ರ, ಶುಕ್ರನ ಪೊಸಿಷನ್ ಚೆನ್ನಾಗಿರಬೇಕು. ಶುಕ್ರನ ಪೊಸಿಷನ್ ಚೆನ್ನಾಗಿದ್ದರೆ ಪರವಾಗಿಲ್ಲ, ಶುಕ್ರನ ಪೊಸಿಷನ್ ಚೆನ್ನಾಗಿಲ್ಲ ಅಂದರೆ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಆಗುತ್ತೆ. ಬಟ್ ಈ ಜಾತಕದಲ್ಲಿ ಏನು ಇಂಡಿಕೇಶನ್ ಇರ್ತದೆ, ಯಾವಾಗ ನೋಡಿದರೂ ಶುಕ್ರನ ಪೊಸಿಷನ್ ಚೆನ್ನಾಗಿರುವುದಿಲ್ಲ, ಯಾಕಂದರೆ ರಾಶಿ ಬಂದು ವ್ಯಯಸ್ಥಾನದಲ್ಲಿ ಬಂದುಬಿಡ್ತು. ಅದೇ ರೀತಿ ಯಾವಾಗ ನೋಡಿದರೂ ಕೂಡ ಕುಜನ ಪರಿಸ್ಥಿತಿ ಚೆನ್ನಾಗಿಲ್ಲ, ಯಾಕಂದರೆ ಒಂದು ರಾಶಿ ಬಂದು ಆರನೇ ಮನೆಯಲ್ಲಿ ಬಂದುಬಿಡ್ತು ಅಲ್ವಾ. ಸೊ ರೋಗರಣ ರಿಪುವಿನಲ್ಲಿ ಒಂದುಂಟು, ವ್ಯಯಸ್ಥಾನದಲ್ಲಿ ಇನ್ನೊಂದುಂಟು. ಸೊ ಇದು ಮ್ಯಾಚ್ ಆಗೋದೇ ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ, ಮ್ಯಾಚೇ ಆಗೋದಿಲ್ಲ ನಿಮಗೆ. ಆ ರೀತಿಯೆಲ್ಲ ಸರ್ಕಸ್ ಮಾಡ್ಕೊಂಡು ಹೋಗಬೇಕಾದ ಅನಿವಾರ್ಯತೆ ವೃಶ್ಚಿಕ ಲಗ್ನದವ್ರಿಗೆ ಒಂದು ಬಂದೇ ಬರ್ತದಪ್ಪ. ಓಕೆನಾ, ಮಾತಾಡ್ತೀನಪ್ಪ. ಇಂಟ್ರೆಸ್ಟಿಂಗ್ ವಿಚಾರಣೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ ಹಲೋ ಹಲೋ, ನಮಸ್ತೆ 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 ಅಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ. ನಂದು ಮಗಳ ಕೇಳಲಿಕ್ಕಿತ್ತು, ಮಗಳ ಬಗ್ಗೆ. ಸರಿಮ್ಮ, ನಿಮ್ಮ ಹೆಸರು ಹೇಳಿಮ್ಮ. ನನ್ನ ಹೆಸರು ಧನಲಕ್ಷ್ಮಿ, ಮಗಳದ್ದು ಸ್ನೇಹಲತ್ತ. ಎಲ್ಲಿಂದ ಕರೆ ಮಾಡಿದ್ದು? 1-2000. ಎಲ್ಲಿಂದ ಕರೆ ಮಾಡೋದಮ್ಮ? ಮಂಗಳೂರಿಂದ. ಸರಿ ಓಕೆ. 15-1-2000 ಸಮಯ ಹೇಳಿಮ್ಮ. ರಾತ್ರಿ 10:09 10:09 ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದೆಲ್ಲಿಮ್ಮ? ಹುಟ್ಟಿದ್ದು ಮೂಡಬಿದ್ರೆಯಲ್ಲಿ. ಓಕೆ. ಭರಣಿ ನಕ್ಷತ್ರ ಮೇಷರಾಶಿ ಜಾತಕನ ಇದು? ಹೌದು. ಭರಣಿ ನಕ್ಷತ್ರ ಮೇಷರಾಶಿ ಜಾತಕ. ಹೌದು, ಮೇಷರಾಶಿ. ಸರಿ, ಪ್ರಶ್ನೆ ಏನು ಮಾಡಬೇಕು? ಪ್ರಶ್ನೆ ಏನು ಮಾಡಬೇಕು ನೀವೇ ಮಾಡಿಬಿಡಿಮ್ಮ. ಅವರ ಮಗಳ ಎಜುಕೇಶನ್ ಬಗ್ಗೆ ಹೇಳಲಿಕ್ಕೆ. ಏನು ಕೇಳಲಿಕ್ಕೆ ಉಂಟಮ್ಮ? ಎಜುಕೇಶನ್ ಮಾಡ್ತಾ ಇದ್ದಾಳೆ ಈಗ. ಓಕೆ ಓಕೆ, ಮಾಡಲಿಮ್ಮ. ಏನು ಸಮಸ್ಯೆ ಉಂಟು ಹೇಳಿಮ್ಮ ನನಗೆ. ಅವಳು ಸ್ವಲ್ಪ ಓದಿದ್ರಲ್ಲಿ ಈಗ ಕಡಿಮೆ ಬರ್ತಾ ಉಂಟು ಮಾರ್ಕ್ ಎಲ್ಲ. ಇಂಟ್ರೆಸ್ಟ್ ಅಷ್ಟು ಕಡಿಮೆ ಅಂದ್ರೆ ನೀವು ಹೇಳಿದ ಪ್ರಕಾರ ಇಂಟ್ರೆಸ್ಟ್ ಕಡಿಮೆ ಆಗಿದೆ ಅಂತ ಆ ರೀತಿ ಹೇಳ್ತಾ ಇದ್ದೀರಾ? ಇಂಟ್ರೆಸ್ಟ್ ಕಡಿಮೆ ಇದೆ. ನೋಡಿಮ್ಮ, ನಾನು ಹೇಳ್ತೀನಿ ಏನಂತ. ಈ ಜಾತಕದಲ್ಲಿ ಪ್ರಾಬ್ಲಮ್ ಅಂತದ್ದು ಏನಿಲ್ಲಮ್ಮ. ಈ ಜಾತಕ ವಿಶೇಷ ರೀತಿಯಲ್ಲಿ ಫೇವರೇಬಲ್ ಆದ ಜಾತಕಮ್ಮ, ತುಂಬ ಒಳ್ಳೆ ಜಾತಕ ಇದು. ಅಂತ ಸಮಸ್ಯೆಗಳು ಈ ಜಾತಕದಲ್ಲಿ ಕಾಣಿಸ್ತಾ ಇಲ್ಲ. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವರಿಗೆ ಸೂರ್ಯದೇಶ ನಡೆಯುತ್ತೆ. ಸೂರ್ಯನಲ್ಲಿ ಶನಿಭುಕ್ತಿ ಬಂದಿದೆ. ಶನಿಭುಕ್ತಿ ಬರುವಾಗ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸೋದು ಸಹಜ ಅಂತ ಹೇಳ್ತೇನೆ, ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಮುಖ್ಯ ಪ್ರಾಬ್ಲಮ್ ಏನಂದರೆ, ಅವರು ಏನು ತಯಾರಿ ಮಾಡ್ತಾರಮ್ಮ, ತಯಾರಿನೇ ಸರಿ ಇಲ್ಲ ಅಂತ. ಅವರ ಫೌಂಡೇಶನೇ ಸರಿ ಇಲ್ಲ ಅಂತ ಅರ್ಥ ಆಯ್ತಾ ನಿಮಗೆ? ಈಗ ಓದಲಿಕ್ಕೆ ಕೂತ್ಕೊಳ್ಬೇಕು, ತಯಾರಿನೇ ಸರಿ ಇರುವುದಿಲ್ಲ. ಒಟ್ಟಾರೆ ಓದಲಿಕ್ಕೆ ಕೂತ್ಕೊಂಡು ಬಿಡ್ತಾರೆ ಅಥವಾ ಯಾವುದೇ ಕೆಲಸವನ್ನು ಒಟ್ಟಾರೆ ಮಾಡ್ಕೊಂಡಿರ್ತಾರೆ. ಇಂಟ್ರೆಸ್ಟ್ ಇಲ್ಲ ಅಷ್ಟು, ಒಟ್ರಾಸಿ ಕೂತ್ಕೊಂಡು ಒಟ್ರಾಸಿ ಮಾತಾಡ್ತಾಳೆ, ಓದ್ತಾಳೆ. ತಯಾರಿ ಸರಿ ಇರಬೇಕಮ್ಮ, ಅದೇ ಹೇಳಿದ್ನ. ತಯಾರಿ ಸರಿಯಾಗಿ ಮಾಡ್ಕೊಂಡಾಗ, ಫೌಂಡೇಶನ್ ಸರಿಯಾಗಿ ಹಾಕ್ಕೊಂಡಾಗ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಜರುಗ್ತದಮ್ಮ. ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಮುಂದುವರೆದು ಯೋಗ ಭಾಗ್ಯ ಈ ಜಾತಕದಲ್ಲಿ ಒಂದು ಖಂಡಿತ ಉಂಟು ತಾಯಿ. ಓಕೆನಾ? ಏನ್ ಮಾಡ್ಬೇಕು? ತಯಾರಿ ಕರೆಕ್ಟ್ ಆಗಿ ನೋಡಿ, ಅವ್ರಿಗೆ ಏನಪ್ಪ ಓದ್ಲಿಕ್ಕೊಂಡು ಮಾಡ್ಬೇಕು ಗುರುಜಿ? ಆರೋಗ್ಯದಲ್ಲಿ ಸ್ವಲ್ಪ ಚರ್ಮದ ಬಾಧೆ ಎಲ್ಲ ಬರ್ತಾ ಉಂಟು, ಅದಕ್ಕೆ ಎಂತ ಮಾಡ್ಬೇಕು ಗುರುಜಿ? ಸರಿ, ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗ್ತಾ ಉಂಟು ಹೇಳಿ? ಚರ್ಮ ಬಾಧೆ, ಸ್ವಲ್ಪ ಸಮಸ್ಯೆ. ಚರ್ಮ, ಸ್ಕಿನ್ ಏನು ಪ್ರಾಬ್ಲಮ್ ಆಗುತ್ತಮ್ಮ? ಸ್ಕಿನ್ ಅಲ್ಲಿ ಅಲರ್ಜಿ ಆಗುತ್ತಾ? ಅವ್ರಿಗೆ ತುರಿಕೆ ಬರುತ್ತಾ? ತುರಿಕೆ ಎಲ್ಲ ಬರ್ತಾ ಉಂಟು. ಇವರಿಗೆ ಎರಡೇ ರೆಮಿಡಿ ಹೇಳಿಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ನೋಡಿ, ಒಂದೇದಾಗಿ ನೋಡಿ, ನಾನು ಹೇಳ್ತೀನಮ್ಮ, ಒಂದೇದಾಗಿ ಅವ್ರಿಗೆ ಫೌಂಡೇಶನ್ ಸರಿ ಇಲ್ಲ, ಅದನ್ನು ಸರಿ ಮಾಡ್ಕೊಳ್ಳಿ ಕೇಳಿ. ಓಕೆ, ಇದು ಒಂದೇ ರೆಮಿಡಿ, ಖಂಡಿತ ವರ್ಕ್ ಆಗುತ್ತೆ ಅವ್ರಿಗೆ. ಆನಂತರ ಏನು ಮಾಡಬೇಕು, ಸ್ವಲ್ಪ ಹೆಸರು ಕಾಳನ್ನು ತೆಗೆದುಕೊಂಡು ಅವ್ರಿಗೆ ಪ್ರತಿದಿನ ನಿವಾಳಿಸಬೇಕಮ್ಮ. ಓಕೆನಾ? ಹೆಸರು ಕಾಳು ತೆಗೆದುಕೊಂಡು ನಿವಾಳಿಸಬೇಕಮ್ಮ ಪ್ರತಿದಿನ. ನಿವಾಳಿಸ್ತೆಗೆ ಅದನ್ನು ದೂರ ಬಿಸಾಡಿಮ್ಮ, ಹರಿವ ನೀರಲ್ಲಿ ಹಾಕಿ ಪರವಾಗಿಲ್ಲ, ಇದನ್ನು 1 ತಿಂಗಳ ಕಾಲ ಮಾಡ್ಕೊಳ್ಳಿಮ್ಮ. ಇದರ ಮುಖಾಂತರ ತುಂಬ ಒಳ್ಳೆ ರೀತಿಯಲ್ಲಿ ಅದು ವರ್ಕ್ ಆಗಲಿ ಸ್ಟಾರ್ಟ್ ಆಗುತ್ತೆ. ಆನಂತರ ಏನು ಮಾಡಬೇಕು, ಇವರ ನಿಮ್ಮ ಇದೆಲ್ಲ ಇಡೀ ಅಲ್ಲ ಗುರುಜಿ? ಹೌದಮ್ಮ, ನೀವು ನನ್ನ ಪ್ರೋಗ್ರಾಮ್ ಯಾವಾಗದಿಂದ ನೋಡಿದ್ದಮ್ಮ? 2 ದಿನದಿಂದ ನೋಡ್ತಾ ಇದ್ದೀರಾ ಅಂತ ಅಲ್ವಾ? ಅದಕ್ಕೆ ಅದೇ 4-5 ದಿವಸ ಅಷ್ಟೇ. ಯಾಕಂದರೆ ನಾನು ಏನೇ ಹೇಳಿದ್ರು ಕೂಡ ಅದು ಥಟ್ ಅಂತ ಅರ್ಥ ಆಗುತ್ತೆ ಲಾಂಗ್ ಟೈಮಿಂದ ನೋಡಿದವ್ರಿಗೆ. ಅದಕ್ಕೆ ನಿಮಗೆ ಅರ್ಥ ಆಗ್ತಾ ಇಲ್ಲ, ಯಾಕಂದರೆ ಇದು 2-3 ದಿವಸದಿಂದ ಜಸ್ಟ್ ನೋಡ್ತಾ ಇದ್ದಾರೆ. ಅದಕ್ಕೆ ನಿಮಗೆ ನಾನು ಏನು ಹೇಳ್ತೇನೆ ಅರ್ಥ ಆಗೋದಿಲ್ಲ. ಪ್ರೋಗ್ರಾಮ್ ನೋಡ್ತಾ ಹೋಗಿ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಇನ್ನೇನಪ್ಪ ಮಾಡಬೇಕು, ನಿಮ್ಮ ಇವರ ಮಾಮ ಮಾಮಿ ಯಾರಿದ್ದಾರಮ್ಮ? ನಿಮ್ಮ ಒಡ ಹುಟ್ಟಿದ್ದಾರೆ, ತಮ್ಮಂದಿರ ಜೊತೆಗೆ ಒಳ್ಳೆ ರಿಲೇಷನ್ ಏನು ಇಟ್ಕೊಳ್ಬೇಕಮ್ಮ? ಅವ್ರ ಜೊತೆ ದಿನ ಫೋನಲ್ಲಿ ಮಾತಾಡ್ಬೇಕಮ್ಮ?
ಅದೊಂದು ಮಾಡಿದ್ರೇನೆ ಸಾಕು, ಇವರ ಎಜುಕೇಷನ್ಗೂ ಪ್ರಾಬ್ಲಮ್ ಆಗಲ್ಲ, ಸ್ಕಿನ್ಗೂ ಪ್ರಾಬ್ಲಮ್ ಆಗಲ್ಲ, ಡೆಫಿನೆಟ್ ಆಗಿ ಒಳ್ಳೇದಾಗುತ್ತೆ. ಸ್ಕಿನ್ ಯಾಕೆ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಮನಸ್ಸಲ್ಲಿ ಇರಿಟೇಷನ್ ಇಟ್ಕೊಂಡಿರ್ತಾರೆ, ಕಿರ್ಕಿರ್ ಕಿರ್ಕಿರ್ ಆಗಿರ್ತದೆ, ಅದಕ್ಕೆ ಸ್ಕಿನ್ ಪ್ರಾಬ್ಲಮ್ ಕೊಡ್ತಾ ಇರ್ತದೆ. ಸೊ ಇವರು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಅಂದ್ರೆ ಇವರ ಮಾಮನ ಜೊತೆಗೆ ಮಾಮಿ ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಈ ಪ್ರಾಬ್ಲಮ್ ಶಾರ್ಟ್ ಔಟ್ ಆಗುತ್ತಮ್ಮ, ಯಾವುದೇ ಪ್ರಾಬ್ಲಮ್. ಅದು ಆಗುದಿಲ್ಲ, ಅದಕ್ಕೇನೆ ಪ್ರಾಬ್ಲಮ್ ಆಗುದಲ್ವಾ, ಅರ್ಥ ಆಯ್ತಾ? ಪ್ರಾಬ್ಲಮ್ ಯಾಕೆ ಆಗ್ತಾ ಉಂಟು, ಮಾತಾಡ್ತಾ ಇಲ್ಲ, ಅದಕ್ಕೇನೆ ಪ್ರಾಬ್ಲಮ್ ಆಗ್ತಾ ಉಂಟು, ಅದಕ್ಕೇನೆ ಅದು ಆಗುದಿಲ್ಲ, ಅದು ಬುಧನ ಎನರ್ಜಿ. ಅದು ನಾನೇನ್ ಹೇಳ್ತೀನಿ ಕೇಳಿಸ್ಕೊಳ್ಳಿಮ್ಮ, ಓಕೆ ಪರವಾಗಿಲ್ಲ, ಬಟ್ ಈಗ ಫೋರ್ಸ್ಫುಲ್ ಆಗಿದ್ರು ಮಾತಾಡ್ಬೇಕಮ್ಮ ಅಷ್ಟೇ. ಇವರ ಇವರ ಪ್ರಾಬ್ಲಮ್ ಶಾರ್ಟ್ ಔಟ್ ಆಗಬೇಕು, ನಾನು ಹೇಳಿದನ್ನ ಮಾಡ್ಲೇಬೇಕಮ್ಮ ಅಂದ್ರೆ ಮಾತ್ರ ಅದು ಒಳ್ಳೆ ರೀತಿಯಲ್ಲಿ ಪರಿಹಾರ ಕೊಡುತ್ತಮ್ಮ, ಅನ್ಯತಾ ಕೊಡ್ಲಿಕ್ಕೆ ಬಿಡುದಿಲ್ಲ ಅಂತ ಹೇಳ್ತೇನೆ. ಓಕೆನಾ? ಸರಿ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಸಣ್ಣ ಸಣ್ಣ ಸಮಸ್ಯೆಗಳೆಲ್ಲ ಅಲ್ವಾ, ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅಲ್ವಾ. ಮಾಮನ ಹತ್ರ ಮಾತಾಡಲಿಲ್ಲ ಅಂದರೆ, ಮಾಮನ ಹತ್ರ ಮಾತಾಡಲಿಲ್ಲ, ತಾಯಿಯ ಒಡ ಹುಟ್ಟಿದವ್ರ ಜೊತೆ ಮಾತಾಡಲಿ, ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಗೊತ್ತಾ ನಿಮಗೆ? ಯಾಕಂದರೆ ನೈಸರ್ಗಿಕ ನಮ್ಮ ಜಾತಕವನ್ನು ತೆಗೆದು ನೈಸರ್ಗಿಕ ಜನ್ಮಂಡಲಿ ನಾಲ್ಕನೇ ಮನೆ ಅಂತ ಏನೋ, ಅದು ತಾಯಿಗೆ ಸಂಬಂಧ ಹೊಟ್ಟದು. ನಾಲ್ಕನೇ ಮನೆಯಿಂದ ಮೂರನೇ ಮನೆ, ನಾಲ್ಕನೇ ಮನೆಯಿಂದ ಮೂರನೇ ಮನೆ ಅಂದರೆ ಲಗ್ನದಿಂದ ಆರನೇ ಮನೆ, ಅದು ನಿಮ್ಮ ಸೇವಾ ಭಾವ ಅಲ್ವ, ರೋಗ ಋಣ ರಿಪು ಮತ್ತು ಸೇವೆಯನ್ನು ಮಾಡುವಂಥದ್ದು. ನಿಮಗೆ ಕೆಲಸ ಸಿಗಲಿಲ್ಲ, ಡಿಸ್ಟರ್ಬೆನ್ಸ್ ಎಲ್ಲಿಂದ ಇರ್ತದೆ, ನೀವು ಅವ್ರ ಹತ್ರ ಮಾತಾಡ್ತಾ ಇಲ್ಲ, ಅದಕ್ಕೋಸ್ಕರ ಆರೋಗ್ಯಕ್ಕೆ ಸಮಸ್ಯೆ ಕ್ರಿಯೇಟ್ ಆಯಿತು. ಡಿಸ್ಟರ್ಬೆನ್ಸ್ ಎಲ್ಲಿಂದ ಇರ್ತದೆ, ತಾಯಿಯ ಒಡ ಹುಟ್ಟಿದವರಿಂದ ಇರ್ತದೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ತಾಯಿಯ ಒಡ ಹುಟ್ಟಿದವ್ರ ಜೊತೆಗೆ ಎಷ್ಟು ರಿಲೇಷನ್ಶಿಪ್ಪನ್ನು ತುಂಬ ಕ್ಲೋಸ್ ಆಗಿ ಇಟ್ಕೊಂಡಿರ್ತೀರಾ, ಅವ್ರ ಮನೆಗೆ ಹೋಗಿರ್ಬೇಕಂತ ಏನು ಹೇಳ್ತಾ ಇಲ್ಲ, ವಾರಕ್ಕೊಮ್ಮೆ ಫೋನ್ ಮಾಡಿ ಮಾತಾಡಿ, ಅವ್ರ ಜೊತೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿ, ಆಗ ಬುಧ ಚೆನ್ನಾಗಿ ಕೆಲಸ ಮಾಡ್ತಾನೆ, ನಿಮಗೆ ಒಳ್ಳೆ ಕಡೆ ಕೆಲಸ ಸಿಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಇದ್ದದ್ದು ಹೊರಟೋಗುತ್ತೆ, ಮೆಂಟಲ್ ಟೆನ್ಷನ್ ಹೊರಟೋಗುತ್ತೆ, ಸಂಬಂಧಗಳು ಬಿಗಿ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ, ಸಂಬಂಧಗಳು ಗಟ್ಟಿಗೊಳ್ತವೆ ಅಲ್ವಾ, ಎಜುಕೇಷನ್ ತುಂಬ ಚೆನ್ನಾಗಿರ್ತದೆ, ಅದು ಅದಕ್ಕೆ ಸಂಬಂಧಪಟ್ಟು ನಿಮ್ಮ ಕಾನ್ಷಿಯಸ್ ಮೈಂಡ್ಗೆ ಸಂಬಂಧಪಟ್ಟು ಬುಧ ಕೆಲಸ ಮಾಡ್ತಾನೆ, ಜ್ಞಾನಕ್ಕೆ ಸಂಬಂಧಪಟ್ಟು ಬುಧ ಕೆಲಸ ಮಾಡಿದೆ, ಎಷ್ಟು ಚೆನ್ನಾಗಿ ಅದು ರಿಸಲ್ಟ್ ಕೊಡುತ್ತೆ ಗೊತ್ತಾ. ತುಂಬ ಇದ್ರ ಸೀಕ್ರೆಟ್ ನಿಮಗೆ ಗೊತ್ತಿರೋದಿಲ್ಲ ಅಂತ ಹೇಳಿದೆ, ನಾನು ಹೇಳ್ತಾ ಇದ್ದೇನೆ, ರಿವೀಲ್ ಮಾಡ್ತಾ ಇದ್ದೇನೆ. ಸೊ ಅದನ್ನು ಸ್ವಲ್ಪ ಅರಿತುಕೊಂಡು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಂದೇ ಬರ್ತದಪ್ಪ. ಓಕೆನಾ? ಗೊತ್ತಾಗ್ಬಿಡ್ತು. ಇನ್ನು ನಮ್ಮ ವೃಶ್ಚಿಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕರೆ ತಗೊಳ್ಬೇಕು ನಾವು ಅಲ್ವಾ. ಸೊ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಮೇಷರಾಶಿ ಆರನೇ ಮನೆಯಲ್ಲಿ ಬಂದಿರುವುದರಿಂದ ಇಂಥ ಕೆಲವು ಸಮಸ್ಯೆಗಳು ಕೂಡ ಅವರಿಗೆ ನಿರ್ಮಾಣ ಆಗಿರ್ತದೆ. ಬಟ್ ಅವ್ರಿಗೆ ಏನಾಗಿರ್ತದೆ ಅಂದರೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ರು ಕೂಡ ಅವರಿಗೆ ಸಿಗೋದು ಕೂಡ ಏನೂ ಇಲ್ಲ ಅಂತ ಹೇಳ್ತೇನೆ. ಬಟ್ ಅದು ಈ ಜನ್ಮದ ಕರ್ಮದ ಫಲ, ಅಂದರೆ ಹೋದ ಜನ್ಮದಲ್ಲಿ ಅನುಭವಿಸಿದ್ದನ್ನು ಹೋದನ್ ಮಾಡಿದ್ದೇನೆ ಈ ಜನ್ಮ ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಅಂಥ ಪರಿಸ್ಥಿತಿಯನ್ನು ಭಗವಂತ ಮೊದಲೇ ಕ್ರಿಯೇಟ್ ಮಾಡಿರ್ತಾನೆ. ಸೊ ಭಗವಂತ ಆ ರೀತಿಯಾಗಿ ಕ್ರಿಯೇಟ್ ಮಾಡಿರ್ತಾನೆ, ಇವರು ಹೆಲ್ಪ್ ಮಾಡಿರ್ತಾರೆ, ಅವರು ಮುಖ ತಿರುಗಿಸ್ಕೊಂಡು ಹೋಗಿರ್ತಾರೆ, ಅಂದರೆ ಅವರಿಗೆ ಅದರ ಒಂದು ಗಣನೆಯೇ ಇರುವುದಿಲ್ಲ, ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಬಟ್ ಸ್ಟಿಲ್ ನೀವೇನು ಮಾಡಬೇಕು, ಏನೇ ಇದ್ದರೂ ಕೂಡ ನಿಮ್ಮ ಕೆಲಸ ಏನೋ ಅದನ್ನು ಪ್ರಾಮಾಣಿಕ ರೀತಿಯಲ್ಲಿ ಮಾಡ್ಕೊಂಡೋಗಿ, ಪರವಾಗಿಲ್ಲ. ಯಾಕಂದರೆ ಇದರಲ್ಲಿ ಏಳನೇ ಮನೆ ಅಂದರೆ ತುಲಾರಾಶಿ ಏನುಂಟು ನೋಡಿ, ತುಲಾರಾಶಿ ತುಲಾರಾಶಿಯಲ್ಲಿ ಉಂಟು ವ್ಯಯಸ್ಥಾನದಲ್ಲಿ ಬಂದುಬಿಡಿ. ತುಲಾರಾಶಿ ವ್ಯಯಸ್ಥಾನಕ್ಕೆ ಬಂದಾಗ ಅದರಲ್ಲಿ ಏನಾಗುತ್ತೆ, ಗಂಡನಿಗೆ ವಿರಕ್ತಿ ಹುಟ್ಟಬಹುದು ಅಲ್ವಾ, ಒಂದು ಕಡೆ ಸನ್ಯಾಸ ಭಾವ ಯಾವುದು ಬೇಡ ಅಂತ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ಬೋದು. ಅಥವಾ ಗಂಡ ದೂರ ಹೊರಟೋಗಿರ್ಬೋದು, ಅಥವಾ ಗಂಡ ದೇಹವನ್ನೇ ಬಿಟ್ಟು ಹೊರಟೋಗಿರ್ಬೋದು, ಅಥವಾ ಗಂಡ ವಿದೇಶದಲ್ಲಿರ್ಬೋದು, ಅಥವಾ ಗಂಡ ಎಲ್ಲೊಂದು ಕಡೆ ತಪಸ್ಸು ಮಾಡ್ತೇನಪ್ಪ ಆಧ್ಯಾತ್ಮದಲ್ಲಿ ಹೋಗ್ತೇನೆ ಅಂತ ಎಲ್ಲೋ ಎಲ್ಲೋ ಹಿಮಾಲಯದ ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ಬೋದು. ಅಂಥ ಪರಿಸ್ಥಿತಿ ಈ ಜಾತಕಕ್ಕೆ ನಿರ್ಮಾಣ ಆಗುತ್ತೆ ಅಲ್ವಾ. ಹೆಂಡತಿ ಆದರೂ ಕೂಡ ಅದೇ ಜಾತಕ ಆ ರೀತಿಯಾಗಿ ನಿರ್ಮಾಣ ಆಗುತ್ತೆ, ಗಂಡ ಆದರೂ ಕೂಡ ಆ ರೀತಿಯಾಗಿ ನಿರ್ಮಾಣ ಆಗುತ್ತೆ. ಅಥವಾ ಅವರು ಮಲಗುವಂತಹ ಬೆಡ್ ಬೇರೆ ಬೇರೆ ಇರ್ತದೆ, ಅವರೊಂದು ಕಡೆ ಇವರೊಂದು ಕಡೆ ಮಲಗಿರ್ತದೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಅದಕ್ಕೋಸ್ಕರ ನಾನು ಹೇಳಿದ ಕೆಲವು ಟೆಕ್ನಿಕನ್ನು ಉಪಯೋಗ ಮಾಡಿಕೊಂಡಾಗ ಇದರಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಇಂಪ್ರೂವ್ಮೆಂಟ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಅಂತ ಏನಪ್ಪ ಮಾಡಬೇಕು, ಗುರು ಹಿರಿಯರ ಸೇವೆ ವಿಶೇಷ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಒಡ ಹುಟ್ಟಿದವರು ಅಂದರೆ ತಾಯಿಯ ಒಡ ಹುಟ್ಟಿದವರ ಜೊತೆಗೆ ಮಾತುಕತೆಯನ್ನು ನಿರಂತರವಾಗಿ ಇಟ್ಕೊಳ್ಳಿ, ಅದು ಕೂಡ ಒಳ್ಳೆ ರೀತಿಯಲ್ಲಿ ನಿಮಗೆ ಕೆಲಸ ಅಂತೂ ಮಾಡಿಯೇ ಮಾಡ್ತೇವೆ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಯಾರು ನಮ್ಮ ವೃಶ್ಚಿಕ ಲಗ್ನದವರಲ್ಲ. ಯಾಕಂದರೆ ಹೈಲೈಟ್ ಆಗಿರುವಂಥ ಜಾಗ ಯಾವುದು, ಆರನೇ ಮನೆ ಹೈಲೈಟ್. ಆರನೇ ಮನೆ ಹೈಲೈಟ್ ಆದರೆ ಏನಾಗುತ್ತೆ ಗೊತ್ತಲ್ವ ನಿಮಗೆ, ರೋಗ ಋಣ ರಿಪು ಬಂದೇ ಬರ್ತದೆ ಲೈಫಲ್ಲಿ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅಥವಾ ಕೆಲಸ ಮಾಡೋದಿದ್ರೆ ಕೆಲಸದಲ್ಲಿ ಬಾರಿ ಬಾರಿಗೂ ಸಮಸ್ಯೆಗಳು, ಹೇಗೆ ಹೋಗಬೇಕಂತ ಗೊತ್ತಾಗೋದಿಲ್ಲ, ವಿಪರೀತ ಇರಿಟೇಷನ್ಸ್ ಇರ್ತದೆ ನಿಮಗೆ. ಸುಲಭನ ರಕ್ತ ಸಂಬಂಧಿಗಳ ಜೊತೆಗೇ ನಿಮ್ಮ ಒಂದು ಸಮಸ್ಯೆಗಳು ಜಾಸ್ತಿನೇ ಆಗಿರ್ತವೆ ಅಲ್ವಾ. ಸರೌಂಡಿಂಗ್ ಹೇಗಿರ್ತದೆ ನಿಮಗೆ ಗೊತ್ತಿರೋದಿಲ್ಲ, ಇಲ್ಲೊಂದು ಮಾತಾಡ್ತಾರೆ ಅಲ್ಲಿ ಹೋಗಿ ಬೇರೆಯೇ ಮಾತಾಡ್ತಾರೆ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ವೃಶ್ಚಿಕ ಲಗ್ನದವರಿಗೆ. ಅದಕ್ಕೋಸ್ಕರ ತುಂಬ ಜಾಗೃತರಾಗಿರಬೇಕು. ವೃಶ್ಚಿಕ ಲಗ್ನದವರು ಆ್ಯಕ್ಚುಲಿ ಸೈಲೆಂಟ್ ವ್ಯಕ್ತಿಗಳಾಗಿರ್ತಾರೆ, ಬಟ್ ಕೆಲವೊಮ್ಮೆ ಸೈಲೆಂಟ್ ಇರುವುದಿಲ್ಲ, ಆದರೆ ಹೆಚ್ಚಿನವರು ಈಗ ಒಂದು 100 ಜಾತಕವನ್ನು ನೀವು ತೆಗೆದುಕೊಂಡಾಗ 80 ಮಂದಿ ಸೈಲೆಂಟ್ ಆಗಿರ್ತಾರೆ, ಯಾರ ಸುದ್ದಿಗೂ ಹೋಗುವುದಿಲ್ಲ. ಬಟ್ ಈಗಿನ ಮಟ್ಟದಲ್ಲಿ ನಾನು ನೋಡಲಿಕ್ಕೆ ಹೋದರೆ, ಸೊ ನಾನು ಹೇಳಿದಂಥ ಕೆಲವು ಟೆಕ್ನಿಕನ್ನು ಮಾಡಿಕೊಂಡಾಗ ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿಯಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಓಕೆ, ನಾನು ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರಣ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರ? ಮೇಲಿಂದ ಉಡುಪಿಯಿಂದ ಶುಭಲಕ್ಷ್ಮಿ ಹೇಳಿ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ. ಮಗನ ಹೆಸರು ಹುಟ್ಟಿದ ದಿನಾಂಕ? ಸರ್ವಂ ಹೆಸರು. ಓಕೆ. 17/4/2011.
ಚಿತ್ರನಕ್ಷತ್ರ ಕನ್ಯಾ ರಾಶಿ ಜಾತಕಮ್ಮ, ಇದು ರಾಹುದೇಶ ನಡೀತಂಟು ಶನಿ ಭುಕ್ತಿ ನಡೀತಾವೆ. ರಾಹುದೇಶ ಶನಿ ಭುಕ್ತಿ ಗೊತ್ತಲ್ವ ಏನಪ್ಪ ಆಗುತ್ತೆ ಅಂದ್ರೆ, ಏನಪ್ಪ ಎಜುಕೇಶನ್ ಮಾಡ್ತಾ ಇದ್ರೆ ಸ್ಲೋ ಮೂವ್ಮೆಂಟ್ ಆಗುತ್ತೆ ಅಷ್ಟೇ, ಬೇರೆ ಏನಾಗಲ್ಲ. ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಸ್ಲೋ ಆಗಿದ್ದಾನೆ ಈಗ, ಒಂದು 10-15 ದಿವಸ ಜೋರು ಜ್ವರ ಅವನಿಗೆ, ಕಂಟ್ರೋಲ್ಗೆ ಬರುದಿಲ್ಲ. ಈಗ ಒಂದು 2 ದಿನದಿಂದ ನಾನೀಗ ಮೆಡಿಸಿನ್ ಮಾಡಿ ಸ್ವಲ್ಪ ನಿಂತಿದ್ದೀನಿ, ಸ್ಕೂಲಿಗೆ ಕಳಿಸ್ಬೇಕಲ್ಲ, ಹಾಗೆ ತಲೆನೋವು ಬರ್ತಾ ಇದೆ ಅವನಿಗೆ. ಓಕೆ, ಅಂದ್ರೆ ಜ್ವರ ನಿವಾರಣೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಜ್ವರ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಡಾಕ್ಟರ್ ಮೆಡಿಸಿನ್ ಬಿಟ್ಟ ಕೂಡ ಮತ್ತೆ ಜಾಸ್ತಿ ಆಗ್ತದೆ. ಈಗ ನನಗೆ ಅವನಿಗೆ ಒಂದು ಪ್ರಾಬ್ಲಮ್ ಇದೆ, ತಲೆ ತುಂಬಾ ನೋವು, ಡಾಕ್ಟರ್ ತೋರಿಸಿದ ವೈರಸ್ ಪ್ರಾಬ್ಲಮ್ ಸರಿ ಆಗ್ತದೆ ಅಂತ ಹೇಳ್ತಾರೆ. ಸರಿಮ್ಮ, ನೋಡಿಮ್ಮ, ನಾನು ಹೇಳ್ತೇನೆ ನಿಮ್ಗೆ ಏನು ಮಾಡಬೇಕಂತ. ಅವ್ನಿಗೆ ಏನಾದರೂ ರೆಡ್ ಕಲರ್ ಬೆಡ್ಶೀಟನ್ನು ಕೊಡೋದಾದರೆ ರೆಡ್ ಕಲರ್ ಬೆಡ್ಶೀಟನ್ನು ಹಾಕಬಾರ್ದಮ್ಮ, ರೆಡ್ ಕಲರ್ನ ಬಟ್ಟೆಯನ್ನು ಹಾಕಬಾರ್ದು. ಕೈಯಲ್ಲಿ ಏನಾದರೂ ರೆಡ್ ಕಲರ್ ಅನ್ನೋದು ಯಾವುದಾದ್ರು ಕಟ್ಟಿಕೊಂಡಿದ್ರೆ ಅದನ್ನು ರಿಮೂವ್ ಮಾಡಬೇಕಮ್ಮ. ಮನೆಯಲ್ಲಿ ರೆಡ್ ಕಲರ್ನ ಬಲ್ಬನ್ನು ಉರಿಸ್ತಾ ಇದ್ದರೆ ಅದನ್ನು ಬಂದ್ ಮಾಡಿಡ್ಬೇಕಮ್ಮ ಸದ್ಯದ ಮಟ್ಟಿಗೆ. ಅವನಿಗೆ ಆದಷ್ಟು ಬ್ಲೂ ಕಲರ್ ಮತ್ತು ವೈಟ್ ಕಲರನ್ನು ಕೊಡಿಮ್ಮ, ಹೊದ್ದುಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತಮ್ಮ. ಆನಂತರ ಏನು ಮಾಡಬೇಕು ನೀವು, ಅವನ ಬಲದಗೈಯನ್ನು ತೆಗೆದುಕೊಳ್ಳಿಮ್ಮ, ಬಲದಗೈ ಗೊತ್ತಾಗುತ್ತಾ, ಬಲದಗೈಯನ್ನು ತೆಗೆದುಕೊಂಡು ಗ್ರೀನ್ ಕಲರ್ ಸ್ಕೆಚ್ ಪೆನ್ ತಗೊಳ್ಳಿಮ್ಮ, ಬಲದಗೈಯನ್ನು ತೆಗೆದುಕೊಳ್ಳಿ, ಗ್ರೀನ್ ಕಲರ್ ಸ್ಕೆಚ್ ಪೆನ್ನನ್ನು ತೆಗೆದುಕೊಳ್ಳಿ. ಅದರಲ್ಲಿ ಏನು ಮಾಡಬೇಕು, ಅವನ ತೋರು ಬೆರಳಿಗೆ ಅಲ್ವಾ, ತೋರು ಬೆರಳಿಗೆ ಏನು ಮಾಡಬೇಕು, ಗ್ರೀನ್ ಕಲರ್ನ ಹಚ್ಚಿಬಿಡಬೇಕು. ತೋರು ಬೆರಳಿಗೆ ಪೂರ್ತಿ ಗ್ರೀನ್ ಕಲರ್ನ ಹಚ್ಚಿಬಿಡಬೇಕು. ಆನಂತರ ಉಂಗುರದ ಬೆರಳಿಗೆ ಪೂರ್ತಿ ಗ್ರೀನ್ ಕಲರ್ನ ಹಚ್ಚಿಬಿಡಬೇಕಮ್ಮ. ಸೊ ಇದು ಎರಡು ಕೆಲಸವನ್ನು ಮಾಡಿದಾಗ ಏನಾಗುತ್ತೆ, ಜ್ವರ ಏನುಂಟಮ್ಮ ತನ್ನಿಂದ ತಾನೇ ಇಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಡೈಲಿ ಮಾಡಬೇಕಾ ಸರ್? ಜ್ವರ ಇಳಿದ ನಂತರ ಪರವಾಗಿಲ್ಲಮ್ಮ. ಸೊ ಅಲ್ಲಿಗೆ ಮಾಡ್ಕೊಳ್ಬಹುದು, ಮತ್ತೆ ಎಡದಗೈಗೂ ಕೂಡ ಮಾಡ್ಕೊಳ್ಬಹುದು. ಎಡದಗೈಗೂ ಕೂಡ ತೋರು ಬೆರಳಿಗೆ ಗ್ರೀನ್ ಕಲರ್ನ ಹಚ್ಚಿಕೊಳ್ಳಿ, ಆನಂತರ ಉಂಗುರದ ಬೆರಳಿ ಕೂಡ ಗ್ರೀನ್ ಕಲರ್ನ ಹಚ್ಚಿಕೊಳ್ಳಿಮ್ಮ, ಗ್ರೀನ್ ಕಲರ್. ತುಂಬ ಚೆನ್ನಾಗಿದೆ, ವರ್ಕ್ ಆಗುತ್ತಮ್ಮ. ಜ್ವರ ಕೂಡ ಕೂಡಲೇ ಇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆಗೆ ಏನು ಮಾಡಬೇಕು ನೀವು, ಸ್ವಲ್ಪ ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸ್ತೀರಿ, ಮತ್ತು ಸ್ವಲ್ಪ ತೊಗರಿಬೇಳೆಯಿಂದ ಪ್ರತಿದಿನ ನಿವಾಳಿಸೋದು, ಅದನ್ನು ಹರಿವ ನೀರಲ್ಲಿ ಬಿಟ್ಟುಬಿಡಿ, ದೂರ ಬಿಸಾಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಬಟ್ ಡಾಕ್ಟರ್ ಸಲಹೆಗಳನ್ನು ಪಾಲನೆ ಮಾಡಲೇಬೇಕಮ್ಮ. ಟೆಂಪರರಿ ಆಗಿರ್ತದೆ ಇದು, ಖಂಡಿತ ನಿವಾರಣೆ ಆಗುತ್ತೆ. ಡಾಕ್ಟರ್ ಸಲಹೆಗಳನ್ನು ಪಾಲನೆ ಮಾಡಲೇಬೇಕಮ್ಮ. ಸೊ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿಮ್ಮ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಓಕೆನಾ? ಇಷ್ಟೇ ಮಾಡಿ ಸದ್ಯಕ್ಕೆ, ಬೇರೇನು ಬೇಕಾಗಿಲ್ಲಮ್ಮ. ಓಕೆ, ರೈಟ್, ಒಳ್ಳೆದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೆಲವಾರು ವಿಚಾರಗಳು ಗೊತ್ತಾಯಿತು ಅಂತ ಹೇಳ್ತೇನೆ. ಸೊ ಇದನ್ನು ಸ್ವಲ್ಪ ಮನನ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮೇಷರಾಶಿನೇ ಹಾಗೆ, ಮೇಷರಾಶಿ ಎಲ್ಲೆಲ್ಲೆಲ್ಲ ಬಂದುಬಿಡ್ತದೆ, ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ವಿಚಾರಗಳನ್ನು ಹೈಲೈಟ್ ಅದು ಮಾಡಿಯೇ ಮಾಡ್ತದೆ. ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳ್ತೇನೆ ಅಲ್ವಾ. 4ನೇ ಮನೆಯಲ್ಲಿ ಬಂದರೆ ಮನೆಗೆ ಸಂಬಂಧಪಟ್ಟ, 5ನೇ ಮನೆಯಲ್ಲಿ ಬಂದರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ, ಸ್ನೇಹಿತರಿಗೆ ಸಂಬಂಧ, 6ನೇ ಮನೆಯಲ್ಲಿ ಬಂದರೆ ರೋಗ ಋಣ ರಿಪುವಿಗೆ ಸಂಬಂಧಪಟ್ಟಂತೆ ಕೂಡ ಅದು ಹೈಲೈಟ್ನಾಗಿ ನಿಮ್ಮನ್ನು ಮಾಡಿಯೇ ಮಾಡ್ತದೆ. ಇನ್ನು ಅಲ್ಲಿ ಎಲ್ಲೋ ಒಂದು ಕಡೆ ಬಂದು ಅಶ್ವಿನ್ ನಕ್ಷತ್ರದಲ್ಲಿ ಬಂದು ಶುಕ್ರ ಸೇರ್ಕೊಂಡ್ಬಿಟ್ಟು ಆಗ ಏನಾಗುತ್ತೆ, ನಿಮ್ಮ ಮನೇಲಿ ಒಂದಕ್ಕಿಂತ ಹೆಚ್ಚು ದೇವಿಯ ಫೋಟೋಗಳಿರ್ತವೆ, ತುಂಬ ದೇವಿಯ ಫೋಟೋಗಳು, ಅಥವಾ ದೇವಿಯ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತಾರೆ, ನಿಮಗೊಂದು ಹೈಲೈಟ್ ಆಗಿರ್ತದೆ ದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದಪ್ಪ, ಅದು ಒಂದಕ್ಕಿಂತ ಹೆಚ್ಚು ದೇವಿಯ ಫೋಟೋಗಳು ನಿಮ್ಮ ಮನೆಯಲ್ಲಂದು ಖಂಡಿತ ಇದ್ದೇ ಇರ್ತವೆ ಆವಾಗ, ಅಶ್ವಿನಿ ನಕ್ಷತ್ರದಲ್ಲಿ ಶುಕ್ರ ಬಂದು ಸೇರ್ಕೊಂಡಾಗ. ಅದೇ ರೀತಿ ಅಶ್ವಿನ ನಕ್ಷತ್ರದಲ್ಲಿ ಎಲ್ಲೋ ಒಂದು ಕಡೆ ಚಂದ್ರ ಬಂದು ಸೇರ್ಕೊಂಡ್ಬಿಟ್ಟ, ನೀವೇನು ಮಾಡ್ತೀರಾ, ಅಶ್ವಿನ ನಕ್ಷತ್ರದಲ್ಲಿ ಚಂದ್ರ ಬಂದು ಸೇರ್ಕೊಂಡ್ಬಿಟ್ರೆ ಒಳ್ಳೆ ಅಡುಗೆಯನ್ನಂತೂ ಮಾಡಿಯೇ ಮಾಡ್ತೀರಾ. ತಿನ್ನೋಕ್ಕೆ ಕೂಡ ನಿಮಗೆ ಒಳ್ಳೊಳ್ಳೆ ರೀತಿಯ ವಿಚಿಕರವಾದ ವಸ್ತುಗಳಂತೂ ಬೇಕೇ ಬೇಕು. ಅಡುಗೆ ಪರಿಕರಗಳು, ಅಡುಗೆ ಮಾಡುವಂಥ ಸಾಮಾನುಗಳು, ಅದು ಅಡುಗೆಗೆ ಸಂಬಂಧ ಪುಸ್ತಕಗಳು ಕೂಡ ನಿಮ್ಮಲ್ಲಿ ತುಂಬ ಇರಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದರ ಜೊತೆಗೆ ಶಕ್ತಿ ದೇವತೆಯ ಫೋಟೋಗಳು ಕೂಡ ಮನೆಯಲ್ಲಿ ತುಂಬ ಜಮಾ ಮಾಡಿಕೊಂಡಿರ್ತದೆ, ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಓಕೆನಾ? ಗೊತ್ತಾಗ್ಬಿಡ್ತಪ್ಪ. ಸೊ ತುಂಬ ಇದೆ ಮಾತಾಡಲಿಕ್ಕೆ, ಸೊ ಸಮಯ ಸಾಕಾಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಇವತ್ತು ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಈಗ ಸಮಯ ಮೀರ್ತಾ ಇರೋದ್ರಿಂದ ನಾವೇನು ಮಾಡೋಣ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗಂತ ಹೇಳ್ತಾ, ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.